हरिः ओम् जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णवो अशेषवाग्जड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेशप्रणतविभवायावनिमगाः नमः स्वामिन् रामः प्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसदृशं नो जय जय नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानवीन् वन्दे हंसवरान् रघुत्तमगुरून् वैदग्ध्यवारां निधीन् श्रीसत्योव्रतराघवेन्द्रमुनिपां सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् तपस्वाध्याय शुश्रूषा कृष्णपूजारतं मुनिं विश्वेशं इष्टदं वंदे परिव्राट चक्रवर्तिनं परमपूज्य महाज्ञानी वरेण्यराद तपस्वीगळाद ಐದು ಪರ್ಯಾಯಗಳನ್ನು ಮಾಡಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹ ಮಹಾಯೋಗಿಗಳು ಈ ಶತಮಾನದ ಪವಾಡ ಪುರುಷರು ಎಂಬುದಾಗಿ ತಿಳಿಯುವಂತಹ ಮಹಾಜ್ಞಾನಿಗಳು ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರ ಪ್ರಥಮ ಆರಾಧನಾ ಮಹೋತ್ಸವ ಮಹಾಸಮಾರಾಧನೆಯ ಈ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನಮ್ಮ ತಾಮ್ರಂ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ವಿಶೇಷವಾಗಿ ಗುರುಗಳ ಒಂದು ಸ್ಮರಣೆಯನ್ನು ಮಾಡುವಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಅನೇಕ ಜನ ವಿದ್ವಾಂಸರಿಗೆ ಭಾಗವಹಿಸಬೇಕಾದ ಒಂದು ಪುಣ್ಯದ ಕೆಲಸವನ್ನು ಅವರು ಒಪ್ಪಿಸಿದ್ದಾರೆ ಅದರಲ್ಲಿ ನನಗೂ ಕೂಡ ಇಲ್ಲಿ ಭಾಗವಹಿಸಿ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಅನೇಕ ಧನ್ಯವಾದಗಳನ್ನು ವಿಶೇಷವಾಗಿ ನಮ್ಮ ಸತ್ಯಮೂರ್ತಿ ಆಚಾರ್ಯರಿಗೆ ಅನೇಕ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಒಂದೆರಡು ಬ್ರಾಹ್ಮಣರ ಕರ್ತವ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ತಿಳಿಬೇಕು ಅಂತಂದರೆ ಒಬ್ಬ ಬ್ರಾಹ್ಮಣರಾಗಿ ಮಾಡಬೇಕಾದ ಕಾರ್ಯಗಳು ಅವನಲ್ಲಿ ಇರಬೇಕಾಗಿರುವಂತಹ ಕಾರ್ಯಗಳು ಅವನಲ್ಲಿ ನಡೆಯಬೇಕಾಗುವಂತಹ ಎಲ್ಲ ಕೃತಿಗಳನ್ನು ಮಾಡಿ ತೋರಿಸಿರುವಂತಹ ಮಹಾನುಭಾವರು ಅಂದರೆ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳು ತಪಃ ಸ್ವಾಧ್ಯಾಯ ಶುಶ್ರೂಷ ಈ ಮೂರು ಶಬ್ದಗಳನ್ನೇನ
ಮಹಾಸ್ವಾಮಿಗಳವರು ತಿಳಿಸಿಕೊಟ್ಟಿದ್ದಾರೆ ಅವರ ಬಗ್ಗೆ. ಈ ತಪಸ್ಸು, ಸ್ವಾಧ್ಯಾಯ, ಶುಶ್ರೂಷ, ಅದರ ಜೊತೆಗೆ ಕೃಷ್ಣ ಪರಮಾತ್ಮನ ಪೂಜೆ, ಈ ನಾಲ್ಕೇನಿದೆ, ಈ ನಾಲ್ಕು ಅತ್ಯಂತ ಮಹತ್ವದವಾದ ಬ್ರಾಹ್ಮಣನ ಗುಣಗಳಲ್ಲಿ, ಬ್ರಾಹ್ಮಣ ಮಾಡಬೇಕಾದ ಕರ್ತವ್ಯಗಳಲ್ಲಿ ಮೊಟ್ಟ ಮೊದಲನೇದಾಗಿ ಬರುವಂತಹ ನಾಲ್ಕು ಗುಣಗಳು ಅಂದರೆ ಈ ನಾಲ್ಕು ಗುಣಗಳನ್ನು ನಾವು ನೋಡ್ತೇವೆ. ಬ್ರಾಹ್ಮಣರಾಗಿ ಮಾಡಬೇಕಾದ ಕರ್ತವ್ಯ ಕರ್ಮಗಳಲ್ಲಿ ಮಹಾನುಭಾವರು ತಮ್ಮ 8 ವರ್ಷದ ಆಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ 80 ವರ್ಷಗಳ ಕಾಲ ನಿರಂತರವಾಗಿ ಬ್ರಹ್ಮಚರ್ಯದಿಂದ ಬ್ರಾಹ್ಮಣನ ಕರ್ತವ್ಯಗಳಲ್ಲಿ ಮೊಟ್ಟ ಮೊದಲನೇ ಕರ್ತವ್ಯವಾಗಿರತಕ್ಕಂತಹ ತಪಸ್ಸು, ಆ ತಪಸ್ಸನ್ನ ಅವರ ಇಡೀ ಜೀವನದುದ್ದಕ್ಕೂ ನಾವು ನೋಡಿದಾಗ ಗೊತ್ತಾಗತ್ತೆ ಅವರೆಷ್ಟು ತಪಸ್ಸು ಮಾಡಿದ್ದಾರೆ. ಇಡೀ ರಾಷ್ಟ್ರಕ್ಕೋಸ್ಕರವಾಗಿ, ಇಡೀ ಸಮಾಜಕ್ಕೋಸ್ಕರವಾಗಿ, ಮಾಧ್ವರಿಗೋಸ್ಕರವಾಗಿ ಅವರು ಮಾಡಿದ ತಪಸ್ಸು ಇದು ಅಪಾರವಾದ ತಪಸ್ಸಿದೆ. ಅದು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಕೃಷ್ಣ ಪರಮಾತ್ಮ ತಿಳಿಸಿದ ಹಾಗೆ ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತ ಮೇವವಾ ತತ್ತದೇವ ಅವಗಚ್ಛದ್ವಂ ಮಮತೇಯಂಸ ಸಂಭವಂ ಅಂತ ತಿಳಿಸಿದ ಹಾಗೆ ಕೃಷ್ಣ ಪರಮಾತ್ಮನ ಒಂದು ವಿಭೂತಿಯ ರೂಪ ಅವರಲ್ಲಿ ಇದ್ದಿದ್ದಕ್ಕಾಗಿಯೇ ಅಂತಹ ಬ್ರಾಹ್ಮಣನು ಮಾಡಬೇಕಾದ ಕರ್ತವ್ಯಗಳನ್ನು ಎಲ್ಲವನ್ನೂ ಪೂರ್ಣವಾಗಿ ನಿಭಾಯಿಸಿದ ಮಹಾನುಭಾವರು ಅಂದರೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅದನ್ನು ನಾವು ನೋಡ್ತೇವೆ. ತಪಸ್ಸು ಒಂದು ಕಡೆಗೆ ಆದರೆ ಅವರ ಸ್ವಾಧ್ಯಾಯ, ಇಡೀ ಸಮಗ್ರವಾದ ಭಾರತದ ವಿಶ್ವ ಹಿಂದೂ ಪರಿಷತ್ತಿನ ಗುರುಗಳಾಗಿ ಅಲ್ಲಿ ನಿಂತು ಅದರಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ತಮ್ಮ ಮೈ ಮೇಲೆ ಹಾಕ್ಕೊಂಡು ಇಡೀ ಭಾರತದ ಕಾರ್ಯಭಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ದೊಡ್ಡ ದೊಡ್ಡ ಸಭೆಗಳಲ್ಲಿ ಬಂದಾಗ ನ್ಯಾಯಾಮೃತ, ತರ್ಕತಾಂಡವ, ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳಲ್ಲಿ ಅತೀ ಆಳವಾದ ವಿಷಯಗಳು ಬಂದಾಗಲೂ ಕೂಡ ಅದರಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡುವಂತಹ ಸ್ವಾಧ್ಯಾಯ, ಅದು ಬ್ರಾಹ್ಮಣನಿಗಿರಬೇಕಾದ ಮೊದಲನೆಯ ಗುಣ. ಆ ಗುಣವನ್ನು ಪೂಜ್ಯ ಶ್ರೀಪಾದಂಗಳವರು ನಾವು ಕಾಣ್ತಾ ಇದ್ವಿ. ನಮಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಕೂತರೆ ಇನ್ನೊಂದು ಕೆಲಸವನ್ನು, ಇನ್ನೊಂದು ಗ್ರಂಥವನ್ನು ನಾವು ಮರ್ತು ಹೋಗ್ತೇವೆ. ಕ್ಷಣಾದುರ್ಧ್ವಮ ತಾರ್ಕಿಕಾಹ ಅಂತ ಹೇಳ್ತಾರೆ, ಒಂದು ಕ್ಷಣವನ್ನು ತರ್ಕ ಬಿಟ್ಟರೆ ಅದು ಮರ್ತು ಹೋಗುತ್ತೆ ಅಂತ. ಅದು ವೇದಾಂತಕ್ಕೂ ಸಮಾನ. ನ್ಯಾಯಾಮೃತಾದಿ ಗ್ರಂಥಗಳು ಒಂದು ಕ್ಷಣವನ್ನು ಬಿಟ್ಟರೆ ಅದು ಮರ್ತು ಹೋಗುತ್ತೆ. ಅಂತಹ ಕಠಿಣವಾದ ಗ್ರಂಥಗಳನ್ನು ಮಹಾಸ್ವಾಮಿಗಳವರು ಅನಾಯಾಸೇನ ಅದರಲ್ಲಿ ಬರುವ ಪ್ರಶ್ನೆಗಳಿಗೂ ತಾವು ಉತ್ತರ ಕೊಡುವಷ್ಟು ದೀರ್ಘವಾದ ಸ್ವಾಧ್ಯಾಯವನ್ನು, ಅಧ್ಯಯನವನ್ನು ಮಾಡ್ತಾ ಇದ್ರು. ಬ್ರಾಹ್ಮಣ ಕೇವಲ ತಾನು ಅಧ್ಯಯನ ಮಾಡೋದಷ್ಟೇ ಅಲ್ಲ, ಬ್ರಾಹ್ಮಣನ ಇನ್ನೊಂದು ಕರ್ತವ್ಯವೇನು ಅಂದರೆ ಅವನಿಗೆ ತನ್ನ ಜೊತೆಗೆ ಇರುವಂತಹ ಯಾವ ಸಾಮಾನ್ಯ ಜನರಿದ್ದಾರೆ, ದೀನರಿದ್ದಾರೆ, ಏನೂ ತಿಳಿಯದಿರುವಂತಹ ಜನರಿದ್ದಾರೆ, ಅವರಿಗೆ ಬೇಕಾದ ಸಹಾಯವನ್ನು ಮಾಡುವುದು ಕೂಡ ಅದು ಬ್ರಾಹ್ಮಣನ ಕರ್ತವ್ಯವಾಗಿದೆ. ಶ್ರೀಮದ್ ಆಚಾರ್ಯರು ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ ಮಿತೇಹೆ ಎಂಬುದಾಗಿ ಅನೇಕ ಜನರ ಶುಶ್ರೂಷೆಯನ್ನು ಮಾಡುವುದೂ ಕೂಡ ಒಂದು ಬ್ರಾಹ್ಮಣನ ಧರ್ಮ ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ಎಷ್ಟೋ ಜನರಿಗೆ, ಅವರು ದೀನರೇ ಆಗಿರಬಹುದು, ದಲಿತರೇ ಆಗಿರಬಹುದು, ಸಾಮಾನ್ಯ ಜನರೇ ಆಗಿರಬಹುದು, ಅಂಥವರಿಗೆ ಬೇಕಾಗುವಂತಹ ಎಲ್ಲ ತರಹದ ಶುಶ್ರೂಷೆಯನ್ನು ಒಬ್ಬ ಯತಿಗಳಾಗಿ, ಒಬ್ಬ ಬ್ರಾಹ್ಮಣೋತ್ತಮರಾಗಿ
ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅದನ್ನು ಮಾಡಿ ತೋರಿಸಿದರು. ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಮಠಗಳ ನಿರ್ಮಾಣವಾಗಲಿ, ಅನೇಕ ಊರುಗಳಲ್ಲಿ ಅಖಿಲ ಭಾರತ ಮಧ್ವ ಮಹಾಮಂಡಲದಿಂದ ಹಾಸ್ಟೆಲ್ಗಳಾಗಲಿ, ವಿದ್ಯಾರ್ಥಿಗಳ ನಿಲಯಗಳಾಗಲಿ, ಹಾಸ್ಪಿಟಲ್ಗಳಾಗಲಿ, ಸ್ಕೂಲುಗಳಾಗಲಿ, ಇದನ್ನೆಲ್ಲವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಆ ನಿರ್ಮಾಣ ಮಾಡುವುದರಿಂದ ನಾನಾ ಜನರ ಶುಶ್ರೂಷೆಯನ್ನು ಬ್ರಾಹ್ಮಣ ಮಾಡಬೇಕಾದ ಅವನ ಕರ್ತವ್ಯದಲ್ಲಿ ಅದು ಒಂದು ಕರ್ತವ್ಯ. ಕೇವಲ ತಪಸ್ಸನ್ನು ಮಾಡುವುದು, ಬೆಳಿಗ್ಗೆ ಬೇಗನೆ ಎದ್ದು ದೇವರ ಪೂಜೆಯನ್ನು ಮಾಡುವುದು, ಅರ್ಚನೆಯನ್ನು ಮಾಡುವುದು, ಅದು ಮಾತ್ರ ಬ್ರಾಹ್ಮಣನ ಕರ್ತವ್ಯ ಅಲ್ಲ. ಜೊತೆಗೆ ಇರುವಂತಹ ಎಲ್ಲ ಸಮಾಜದವರ ಜೊತೆಗೆ ಬೆರೆತು ಆ ಸಮಾಜದವರಿಗೆ ಬೇಕಾಗುವಂತಹ ಅನುಕೂಲತೆಗಳನ್ನು ಮಾಡಿಕೊಡುವುದು ಬ್ರಾಹ್ಮಣನ ಕರ್ತವ್ಯ. ಆ ಕರ್ತವ್ಯವನ್ನು ಪರಿಪೂರ್ಣ ಮಟ್ಟದಲ್ಲಿ ನಿಭಾಯಿಸಿರುವಂತಹ ಮಹಾಯತಿ ಪುಂಗವರು ಅಂದರೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಧ್ಯಯನವನ್ನು ಮಾಡುವುದು ಬ್ರಾಹ್ಮಣನ ಕರ್ತವ್ಯ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಇದು ಆರು ಮುಖ್ಯವಾಗಿ ಬ್ರಾಹ್ಮಣನ ಕರ್ತವ್ಯಗಳು ಅಂತ ಹೇಳ್ತಾರೆ. ಹಾಗೆ ನೋಡಿದಾಗ ಸ್ವಯಂ ಅವರು ಒಂದು ದಿವಸವೂ ಕೂಡ ಅಧ್ಯಯನವನ್ನು ಮಾಡದೇ ಇದ್ದದ್ದು ಕಂಡಿಲ್ಲ. ಸುಮಾರು 30-40 ಶ್ರೀಮನ್ ನ್ಯಾಯಸುಧಾ ಮಂಗಳಗಳನ್ನು ಮಾಡಿ 300-400 ಜನ ವಿದ್ವಾಂಸರನ್ನು ಹೊರಗಡೆ ಕರೆದುಕೊಂಡು ಬಂದು ದೊಡ್ಡ ದೊಡ್ಡ ಸಂಶೋಧನಾ ಮಂದಿರಗಳನ್ನು ನಿರ್ಮಾಣ ಮಾಡಿ ಅನೇಕ ಪುಸ್ತಕಗಳನ್ನು, ಅನೇಕ ಗ್ರಂಥಗಳನ್ನು ಹೊರಗಡೆ ತರುವ ಹಾಗೆ ಮಾಡಿ ಅದರಿಂದ ಅಧ್ಯಯನವನ್ನು ಮಾಡಿಸೋದು, ಸ್ವಯಂ ಅವರು ಅಧ್ಯಯನವನ್ನು ಮಾಡುವುದು, ಇದು ಬ್ರಾಹ್ಮಣನ ಮೊಟ್ಟ ಮೊದಲನೆಯ ಕರ್ತವ್ಯ. ಆ ಬ್ರಾಹ್ಮಣನ ಕರ್ತವ್ಯದಲ್ಲಿ ಅದನ್ನು ಪರಿಪೂರ್ಣ ಮಟ್ಟದಲ್ಲಿ ಮಾಡಿ ತೋರಿಸಿರತಕ್ಕಂತಹ ಮಹಾನುಭಾವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಧ್ಯಯನವನ್ನು ಮಾಡಿದ್ದಾರೆ, ಅಧ್ಯಾಪನವನ್ನು ಮಾಡಿದ್ದಾರೆ, ಸ್ವಯಂ ಅವರು ದಾನವನ್ನು ಕೊಟ್ಟಿದ್ದಾರೆ. ಅವರ ದಾನ ಕೊಡುವುದರ ಬಗ್ಗೆ ನೋಡಿದರೆ ಇವತ್ತು ಎಷ್ಟೋ ಜನರಿಗೆ ಜೀವದಾನವನ್ನೇ ಮಾಡಿದ್ದಾರೆ, ಎಷ್ಟೋ ಜನರಿಗೆ ವೃತ್ತಿಯನ್ನೇ ಅವರು ದಾನ ಮಾಡಿದ್ದಾರೆ, ಎಷ್ಟೋ ಜನರಿಗೆ ಜ್ಞಾನದಾನವನ್ನು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಪ್ರತಿಗ್ರಹ ದಾನವನ್ನು ಸ್ವೀಕಾರ ಮಾಡುವುದು ಕೂಡ, ಯಾರು ಯೋಗ್ಯರಾಗಿದ್ದಾರೆ ಅವರಿಂದ ದಾನವನ್ನು ಸ್ವೀಕಾರ ಮಾಡಿ, ನಾವು ಹೇಗೆ ಸೂರ್ಯನ ಬಗ್ಗೆ ಕೇಳ್ತೇವೆ, ಇವತ್ತು ಮಕರ ಸಂಕ್ರಾಂತಿಯ ಪರ್ವಕಾಲ, ಮಕರ ಸಂಕ್ರಮಣ ದಿವಸ ನಾವು ಸೂರ್ಯದೇವರ ವಿಶೇಷವಾದ ಅವರಂತರ್ಯಾಮಿಯಾದ ನಾರಾಯಣ ದೇವರ ಉಪಾಸನೆಯನ್ನು ಮಾಡಿದ್ದೇವೆ. ಸೂರ್ಯದೇವರಲ್ಲಿಯ ಒಂದು ಉತ್ತಮವಾದ ಗುಣವನ್ನು ನಾವು ಅವರಲ್ಲಿ ಕಾಣಬಹುದು. ಸೂರ್ಯದೇವರೇನ್ ಮಾಡ್ತಾರೆ ಅಂದರೆ ಸಮುದ್ರದಲ್ಲಿರತಕ್ಕಂತಹ ಉಪ್ಪು ನೀರನ್ನು ತಾವು ತೆಗೆದುಕೊಳ್ತಾರೆ. ಆ ಉಪ್ಪು ನೀರನ್ನು ತೆಗೆದುಕೊಂಡು ಎಲ್ಲರಿಗೂ ಕೊಡಬೇಕಾದರೆ ಸಿಹಿಯಾದ ನೀರನ್ನು ಕೊಡ್ತಾರೆ. ಉಪ್ಪು ನೀರನ್ನು ತೆಗೆದುಕೊಂಡು ಸಿಹಿಯಾದ ನೀರನ್ನು ಕೊಡ್ತಾರೆ. ಅದಕ್ಕಾಗಿಯೇ ಆ ರವಿ ಸೂರ್ಯ ತಾನು ಹೇಗೆ ಉಪ್ಪು ನೀರನ್ನು ತೆಗೆದುಕೊಳ್ತಾನೋ ಹಾಗೆ ಮಹಾಸ್ವಾಮಿಗಳವರು ಕೂಡ ಅನೇಕ ಜನರು ನಾನಾ ವಿಧವಾದ ಪಾಪಗಳಿಂದ ಮಾಡಿದ ಅವರ ಸಂಪತ್ತು ಅದು ಶುದ್ಧವಾಗಬೇಕಾದರೆ ಮಹಾಸ್ವಾಮಿಗಳವರ ಪಾದಕ್ಕೆ ತಂದು ಅದನ್ನು ಕೊಟ್ಟಾಗ, ಅವರ ಕೈಯಲ್ಲಿ ಕೊಟ್ಟಾಗ ಅದನ್ನು ಶುದ್ಧ ಮಾಡಿ ಇಡೀ ಲೋಕದ ಜನರಿಗೆಲ್ಲರೂ ಕೂಡ ಅವರು ಅದನ್ನು ಹಂಚುತ್ತಾ ಇದ್ರು. ಹಾಗಾಗಿ ಅವರು ದಾನವನ್ನು ಸ್ವೀಕಾರ ಮಾಡ್ತಾ ಇದ್ರು. ದಾನವನ್ನು ಸ್ವೀಕಾರ ಮಾಡುವುದು, ದಾನವನ್ನು ಕೊಡುವುದು, ಅಧ್ಯಯನವನ್ನು ಮಾಡುವುದು, ಅಧ್ಯಾಪನವನ್ನು ಮಾಡುವುದು, ಯಜ್ಞವನ್ನು ಮಾಡುವುದು, ಯಜ್ಞವನ್ನು ಮಾಡಿಸುವುದು. ಹಾಗಾಗಿ ಸ್ವಯಂ ಅವರ ಇಡೀ ಜೀವನವೇ ಒಂದು ಯಜ್ಞಮಯವಾಗಿತ್ತು. ಹಾಗಾಗಿ ಯಜ್ಞವನ್ನು ಮಾಡ್ತಾ ಇದ್ರು, ಯಜ್ಞವನ್ನು ಮಾಡಿಸಿದವರು ಅವರಾಗಿದ್ದರು. ಅಂತಹ ಬ್ರಾಹ್ಮಣನ ಕರ್ತವ್ಯಗಳನ್ನು ನಾವು ನೋಡಿದಾಗ
ಬ್ರಾಹ್ಮಣರಿಂದ ಮಾಡಬೇಕಾದ ಕರ್ತವ್ಯ ಕರ್ಮಗಳು ಎಷ್ಟುಂಟೋ ಆ ಎಲ್ಲ ಕರ್ತವ್ಯಗಳನ್ನ ಚಾಚೂ ತಪ್ಪದೆ ಮಾಡಿದ ಉತ್ತಮ ಯುಗ ಪುರುಷರು ಜ್ಞಾನಿವರೇಣ್ಯರು. ಅಂದರೆ ಮೊದಲನೇದಾಗಿ ನಾವು ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನ ಕಾಣಬಹುದು ಅಂತ ಮೊದಲನೇದಾಗಿ ನಾನು ಹೇಳಿಬಿಡ್ತೇನೆ. ಅದರ ಜೊತೆಗೆ ಇನ್ನೊಂದೆರಡು ಮಾತುಗಳನ್ನು ಹೇಳಬೇಕು ಅಂದರೆ, ನಾವು ಕೇಳ್ತೇವೆ ಭಾಗವತದಲ್ಲಿ ಒಂದು ಪ್ರಸಂಗ, ಬ್ರಾಹ್ಮಣ ಇವನು ಸಮಗ್ರವಾದ ರಾಷ್ಟ್ರದ ಸಂಪತ್ತು, ರಾಷ್ಟ್ರದ ನಾಯಕರ ಕರ್ತವ್ಯ ಏನು ಅಂದರೆ ಬ್ರಾಹ್ಮಣರನ್ನ ಸರಿಯಾಗಿ ನೋಡಿಕೊಳ್ಳುವುದು, ಅದು ರಾಷ್ಟ್ರದ ರಾಜರ ಒಂದು ಕರ್ತವ್ಯವಾಗಿದೆ. ಸರಿಯಾಗಿ ಬ್ರಾಹ್ಮಣರನ್ನ ನೋಡಿಕೊಂಡ್ರೆ ಬ್ರಾಹ್ಮಣರಿಂದ ರಾಷ್ಟ್ರಕ್ಕೆ ಒಳ್ಳೆಯದಾಗತ್ತೆ. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಈ ಮಾತನ್ನ ಶ್ರೀಮದ್ ಭಾಗವತದಲ್ಲಿ ಲಕ್ಷ್ಮೀದೇವಿಯರು ರುಕ್ಮಿಣೀದೇವಿ ಒಂದು ಮಾತನ್ನು ಹೇಳ್ತಾಳೆ. ರುಕ್ಮಿಣೀದೇವಿಯರು ತಾವು ಕೃಷ್ಣ ಪರಮಾತ್ಮನಿಗೆ ಪ್ರೇಮ ಪತ್ರವನ್ನು ಬರೆಯುವಾಗ, ಆ ಪ್ರೇಮ ಪತ್ರದ ಬರೆಯುವುದಕ್ಕಿಂತ ಮುಂಚೆ ಈ ಪ್ರೇಮ ಪತ್ರವನ್ನ ತೆಗೆದುಕೊಂಡು ಹೋಗಿ ಕೊಡುವುದಕ್ಕೆ ಒಬ್ಬ ಬ್ರಾಹ್ಮಣನನ್ನ ಆರಿಸಿಕೊಂಡ್ರು. ಆ ಬ್ರಾಹ್ಮಣನನ್ನ ಆರಿಸಿಕೊಂಡಾಗ ಆ ಬ್ರಾಹ್ಮಣನಿಗೆ ಕೇಳ್ತಾಳೆ, ಕಸ್ಚಿ ದ್ವಿಜವರ ಶ್ರೇಷ್ಠ ಧರ್ಮಸ್ಥೆ ವೃದ್ಧಸಮ್ಮತಃ ವರ್ತತೆ ನಾತಿಕೃಶ್ರೇಣ ಸಂತುಷ್ಟ ಮನಸಸ್ಸದಾ ಸಂತುಷ್ಟೋ ಇದಿ ವರ್ತೆಯತ ಬ್ರಾಹ್ಮಣೋ ಏನ ಕೇನಚಿತ ಅಹೀಯಮಾನ ಸ್ವಾಧರ್ಭಾತ್ ಸಹ್ಯಸ್ಯಾಖಿಲ ಕಾಮಧುಕ. ರುಕ್ಮಿಣಿದೇವರು ಕೇಳ್ತಾರೆ, ನಾನು ಈ ದೇಶದ ರಾಜನ ಮಗಳು, ಹಾಗಾಗಿ ನನಗೆ ಯಾರಿಗಾದರೂ ಆಜ್ಞೆಯನ್ನು ಮಾಡುವ ಒಂದು ಅಧಿಕಾರ ಇದೆ, ಅವಶ್ಯವಾಗಿ ನಾನು ಆಜ್ಞೆಯನ್ನು ಮಾಡಬಹುದು. ಆದರೆ ಮೊದಲು ನಿನಗೆ ಆಜ್ಞೆ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನು ನಿನ್ನ ಕೇಳಬೇಕು. ನಾನು ಏನು ಕೇಳಬೇಕು ಅಂದರೆ, ಬ್ರಾಹ್ಮಣ ನಿನ್ನ ಧರ್ಮಾಚರಣೆಗಳನ್ನು ನೀನು ಸರಿಯಾಗಿ ಮಾಡ್ತಾ ಇದೆಯೋ ಇಲ್ಲೋ ಮೊದಲು ಅದನ್ನು ಹೇಳು. ಯಾಕೆಂದರೆ ಅಹೀಯಮಾನ ಸ್ವಾಧರ್ಮ ಸಹ್ಯಸ್ಯಾಖಿಲ ಕಾಮಧುಕ, ಬ್ರಾಹ್ಮಣನಾದ ವ್ಯಕ್ತಿ ನೀನು ಸುಖವಾಗಿ ಇದ್ದೀಯಂತಾದರೆ, ನಿನಗೆ ಯಾವ ತರಹದ ತೊಂದರೆಗಳಿಲ್ಲ, ಯಾವ ತರಹದ ಕಷ್ಟಗಳಿಲ್ಲ ಅಂತಾದರೆ ಮಾತ್ರ ನೀನು ನಿನ್ನ ಧರ್ಮಾಚರಣೆಯನ್ನ ಪರಿಪೂರ್ಣವಾಗಿ ಮಾಡ್ತೀಯ. ನಿನ್ನ ಹೊಟ್ಟೆಪಾಡಿಗಾಗಿ ನೀನು ಬದುಕಬೇಕು ಅನ್ನೋದಕ್ಕಾಗಿ ಬ್ರಾಹ್ಮಣನ ಧರ್ಮಗಳನ್ನು ನೀನೇನಾದರೂ ಬಿಟ್ಟು ನೀನು ಮಾಡುವ ಕರ್ತವ್ಯ ಕರ್ಮಗಳಲ್ಲಿ ನಿನ್ನ ಅಧ್ಯಯನ, ನಿನ್ನ ಅಧ್ಯಾಪನ, ನಿನ್ನ ಅರ್ಚನೆ, ನಿನ್ನ ಯಜ್ಞ, ನಿನ್ನ ಯಾಗ, ಅವುಗಳನ್ನು ಬಿಟ್ಟು ನಿನ್ನ ಹೊಟ್ಟೆಪಾಡಿಗಾಗಿ ನೀನೇನಾದರೂ ಬೇರೆ ವೃತ್ತಿಯನ್ನು ಅನುಸರಿಸಿದೆಯಂತಾದರೆ, ನೀನು ಸರಿಯಾಗಿ ಕರ್ತವ್ಯ ಕರ್ಮಗಳನ್ನು ಮಾಡಲಿಲ್ಲ ಅಂತಾದರೆ ಅದರಿಂದ ನಮ್ಮ ದೇಶಕ್ಕೆ ಹಾನಿ ಇದೆ, ನಮ್ಮ ದೇಶಕ್ಕೆ ಹಾನಿಯಾಗತ್ತೆ, ತೊಂದರೆಗೊಳಗಾಗ್ತೀವಿ ನಾವು. ಹಾಗಾಗಿ ಬ್ರಾಹ್ಮಣ ನೀನು ಮೊದಲು ಎಲ್ಲ ಧರ್ಮಾಚರಣೆಗಳನ್ನು ಮಾಡ್ತಾ ಇದೆಯೋ ಇಲ್ಲೋ ಅದನ್ನು ಮೊದಲು ಹೇಳು ಅಂತಾಳೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತೇ ಒಂದು ರೋಗದ ಹಿಂದೆ ಬೆನ್ನತ್ತಿ ಕೂತ್ಕೊಂಡಿದೆ. ಎಲ್ಲಿ ನೋಡಿದರೂ ಕೂಡ ಆ ರೋಗದ ಭಯದಿಂದ ನಾವೆಲ್ಲ ಭೀತರಾಗ್ತಾ ಇದ್ದೇವೆ, ತೊಂದರೆಯನ್ನ ಅನುಭವಿಸ್ತಾ ಇದ್ದೇವೆ. ಹಾಗಾದರೆ ಆ ರೋಗವನ್ನು ಹೊಡೆದು ಓಡಿಸುವುದಕ್ಕಾಗಿ ಬೇಕಾದ ವ್ಯಾಕ್ಸಿನ್ ಏನು, ಯಾವ ರೋಗ ನಿರೋಧಕ ಶಕ್ತಿಯಿಂದ ನಾವು ಅದನ್ನು ಓಡಿಸಬಹುದು, ಅದನ್ನು ಓಡಿಸಬೇಕಾದರೆ ಒಂದೇ ಒಂದು ದೊಡ್ಡದಾದ ಉಪಾಯವೇನು ಅಂದರೆ, ಬ್ರಾಹ್ಮಣರಾದವರು ನಾವೆಲ್ಲರೂ ಕೂಡ ಎಲ್ಲವನ್ನು ಬಿಟ್ಟು ನಿರಂತರವಾಗಿ ಗಾಯತ್ರಿ ಜಪವನ್ನ, ನರಸಿಂಹ ಮಂತ್ರ ಜಪವನ್ನ ಮಾಡಿದರೆ ಆ ರೋಗ ತಾನಾಗಿಯೇ ಓಡಿ ಹೋಗುತ್ತೆ. ಆ ರೋಗ ಓಡಿ ಹೋಗುವುದಕ್ಕೆ ಬ್ರಾಹ್ಮಣ ಮಾಡಬೇಕಾದ ಎಲ್ಲ ಕರ್ಮಗಳನ್ನ ಸರಿಯಾಗಿ ಮಾಡ್ತಾ ಇದ್ದ ಅಂದರೆ ಆ ಎಲ್ಲ ರೋಗಗಳು, ಎಲ್ಲ ತರಹದ ಪೀಡೆಗಳು,
ಇದೆಲ್ಲವೂ ಹೊರಟು ಹೋಗುತ್ತೆ. ಆ ದೃಷ್ಟಿಯಿಂದ ರುಕ್ಮಿಣಿ ದೇವಿ ಕೇಳ್ತಾ ಇದ್ದಾಳೆ, ಅಹೀಯಮಾನ ಸ್ವಾಧರ್ಮ ಸಹಿ ಅಸ್ಯ ಅಖಿಲ ಕಾಮಧುಕ. ನೀನು ಸುಖವಾಗಿದ್ದೀಯಲ್ಲ ಬ್ರಾಹ್ಮಣ, ಆದ್ದರಿಂದ ಬ್ರಾಹ್ಮಣನನ್ನ ಸುಖವಾಗಿ ಇರುವ ಹಾಗೆ ನೋಡಿಕೊಳ್ಳಬೇಕಾದ ಕರ್ತವ್ಯ ಅದು ರಾಜರ ಕರ್ತವ್ಯ. ರಾಜರಾದವರು ಬ್ರಾಹ್ಮಣರನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಬ್ರಾಹ್ಮಣರನ್ನು ಸರಿಯಾಗಿ ನೋಡಿಕೊಂಡ್ರೆ ಆಗ ಬ್ರಾಹ್ಮಣರು ಸುಖವಾಗಿದ್ದರೆ ಇಡೀ ರಾಷ್ಟ್ರವೆಲ್ಲ ಸುಖವಾಗಿರುತ್ತೆ. ಆ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಮಾತಿನ ಹಿಂದೆ ಅಭಿಪ್ರಾಯವೇನಿದೆ ಅಂದರೆ, ಬ್ರಾಹ್ಮಣ ತಾನು ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಸರಿಯಾಗಿ ಮಾಡಬೇಕು ಎನ್ನುವ ಅಭಿಪ್ರಾಯದಲ್ಲಿ ನಾವು ಅದನ್ನು ಕೇಳ್ತೇವೆ. ಇನ್ನೊಂದು ಮಾತನ್ನು ನಾವು ಮಹಾಭಾರತದಿಂದ ಬ್ರಾಹ್ಮಣರ ಕರ್ತವ್ಯದ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾರೆ. ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜನಿಗೆ ಆ ಯಕ್ಷ ಮಾಡುವ ಪ್ರಶ್ನೆ ಸುಂದರವಾಗಿದೆ. ಎಷ್ಟು ಸುಂದರವಾಗಿದೆ ಅಂದರೆ, ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಕಶ್ಚ ಧರ್ಮ ಸತಾಮಿವ ಕಶ್ಚೈಷಾಂ ಮಾನುಷೋ ಭಾವ ಕಿಮೇಷಾಂ ಅಸತಾಮಿವ. ಬಹಳ ಮಹತ್ವದ ಮಾತೇನು ಅಂದರೆ, ಮನುಷ್ಯರಿಗೆ ಬ್ರಾಹ್ಮಣರಿಗೆ ದೈವತ್ವವನ್ನು ತಂದುಕೊಡುವುದು ಯಾವುದು? ನಾವು ಬ್ರಾಹ್ಮಣರು, ಬ್ರಾಹ್ಮಣರಾದ ಮೇಲೆ ಬ್ರಾಹ್ಮಣರಿಗೆ ಭೂಸುರರು ಅಂತ ಕರೀತಾರೆ. ಭೂಮಿಯಲ್ಲಿ ಸಂಚಾರ ಮಾಡುವಂತಹ ದೇವತೆಗಳು ಅಂತ ಕರೀತಾರೆ. ಅಲ್ಲಿ ಕೇಳ್ತಾನೆ ಬಹಳ ಸುಂದರವಾದ ಮಾತೇನು ಅಂದರೆ, ಬ್ರಾಹ್ಮಣರು ಅಂದರೆ ಯಾರು? ಅದರಲ್ಲಿ ಸಾಮಾನ್ಯ ಬ್ರಾಹ್ಮಣರು ಅಂದರೆ ಯಾರು? ಅಸಾಮಾನ್ಯ ಬ್ರಾಹ್ಮಣರು ಅಂದರೆ ಯಾರು? ಬ್ರಾಹ್ಮಣರನ್ನು ಬ್ರಾಹ್ಮಣರು ಯಾವುದರಿಂದ ತಮ್ಮ ಬ್ರಾಹ್ಮಣ್ಯವನ್ನು ಕಳೆದುಕೊಳ್ತಾರೆ? ಈ ನಾಲ್ಕು ಪ್ರಶ್ನೆಗಳಿಗೆ ಬಹಳ ಸುಂದರವಾದ ಉತ್ತರವನ್ನು ಧರ್ಮರಾಜ ಕೊಡ್ತಾನೆ. ಮೊದಲನೇದಾಗಿ, ಸಾಮಾನ್ಯ ಬ್ರಾಹ್ಮಣರು ಅಂದರೆ ಯಾರು? ಸಾಮಾನ್ಯ ಬ್ರಾಹ್ಮಣರು ಅಂದರೆ ಯಾರು ಎಲ್ಲ ತರಹದ ಎಲ್ಲರಿಗೂ ಬರಬೇಕಾದ ಮರಣವನ್ನು ತಾವು ಪಡಿತಾರೆ, ಆ ಮರಣದಿಂದ ಯಾರಿಗೆ ಪಾರಾಗ್ಲಿಕ್ಕೆ ಬರೋದಿಲ್ಲ ಅವರು ಸಾಮಾನ್ಯ ಬ್ರಾಹ್ಮಣರು. ಯಾರು ಅಸಾಮಾನ್ಯ ಬ್ರಾಹ್ಮಣರು ಅಂತ ಕರೆಸಿಕೊಳ್ತಾರೆ, ವಿಶಿಷ್ಟ ಬ್ರಾಹ್ಮಣ ಅಂತ ಯಾರನ್ನ ಕರಿಬೇಕು ನಾವು ಅಂದರೆ, ಅವರು ಸಾವು ಬರದೇ ಇದ್ದಂತೆ ನೋಡಿಕೊಳ್ಳವರು ಯಾರೋ ಅವರು ಅಸಾಮಾನ್ಯ ಬ್ರಾಹ್ಮಣರು. ಸಾವು ಬರದೇ ಇದ್ದಂತೆ ನೋಡಿಕೊಳ್ಳಬೇಕು. ಸಾವು ಬರದೇ ಇದ್ದಂತೆ ನೋಡಿಕೊಳ್ಳುವವರು ಯಾರೋ ಅವರು ಅಸಾಮಾನ್ಯ ಬ್ರಾಹ್ಮಣರು. ನೋಡಿ, ಇದು ಬಹಳ ಮಹತ್ವದ್ದು. ಸಾವು ಬರದೇ ಇದ್ದಂತೆ ನೋಡಿಕೊಳ್ಳುವುದು ಯಾರೋ ಅವರು ಅಸಾಮಾನ್ಯ ಬ್ರಾಹ್ಮಣರು ಅಂದರೆ, ನಮಗನ್ಸುತ್ತೆ ಎಲ್ಲರಿಗೂ ಸಾವು ಬಂದೇ ಬರುತ್ತೆ, ಸಾವು ಬರದೇ ಇದ್ದಂತೆ ನೋಡಿಕೊಳ್ಳೋದು ಹೇಗೆ ಅಂದರೆ, ಅಲ್ಲಿ ಹೇಳ್ತಾರೆ, ಸ್ವಾಧ್ಯಾಯ ಏವ ದೇವತ್ವಂ ತಪಯೇಷಾಂ ಸತಾಮಿವ. ಬಹಳ ದೊಡ್ಡ ಮಾತೇನು ಅಂದರೆ, ಸಾಮಾನ್ಯವಾದ ಮರಣ ಎಲ್ಲರಿಗೂ ಬರುತ್ತೆ, ಆದರೆ ಇನ್ನೊಂದು ಮರಣ ಬರದೇ ಇದ್ದಂತೆ ನೋಡಿಕೊಳ್ಳುವುದು ಅಂದರೆ, ಬ್ರಾಹ್ಮಣನಾದವನು ತನ್ನ ವೃತ್ತಿ ಏನಿದೆ, ತನ್ನ ಸದಾಚಾರವೇನಿದೆ, ತಾನು ಮಾಡುವ ಸ್ವಾಧ್ಯಾಯವೇನಿದೆ, ತಾನು ಮಾಡುವ ತಪಸ್ಸೇನಿದೆ, ತಾನು ನಿಲ್ಲುವ ನೀತಿಯ ಮಾರ್ಗವೇನಿದೆ, ಆ ನೀತಿಯ ಮಾರ್ಗವನ್ನು
ತಾನು ಮರಣ ಹೊಂದಿದ ಮೇಲೂ ತನ್ನ ನೀತಿಗೆ, ತನ್ನ ತಪಸ್ಸಿಗೆ, ತನ್ನ ನಿಯಮಗಳಿಗೆ ಸಾವು ಬರದೇ ಇದ್ದಂತೆ ನೋಡಿಕೊಳ್ಳುವಂತಹ ವ್ಯಕ್ತಿ ಯಾರೋ ಅವನು ಅಸಾಮಾನ್ಯ ಬ್ರಾಹ್ಮಣ ಅಂತ ಕರೆಸಿಕೊಳ್ತಾನೆ. ಬಹಳ ಮಹತ್ವದ್ದು. ತನ್ನ ಶುದ್ಧ ಚಾರಿತ್ರ್ಯವನ್ನ ಇಡೀ ಜೀವನದಲ್ಲಿ ಎಂದೆಂದಿಗೂ ಅದಕ್ಕೆ ಚ್ಯುತಿ ಬರದೇ ಇದ್ದಂತೆ ನೋಡಿಕೊಳ್ತಾನೆ. ತಾನು ಮರಣ ಹೊಂದಿದ ಮೇಲೂ ಕೂಡ ಅವನ ಗುಣಗಳನ್ನ, ಅವನು ಆದರ್ಶ ವ್ಯಕ್ತಿಯಾಗಿ ಅವನ ಆದರ್ಶ ಗುಣಗಳನ್ನ ಅಜರಾಮರವಾಗಿ ಮಾಡ್ತಾನೆ, ಅದಕ್ಕೆ ಎಂದಿಗೂ ಸಾವು ಬರದೇ ಇದ್ದಂತೆ ನೋಡಿಕೊಳ್ತಾನೆ. ಆ ವ್ಯಕ್ತಿ ಯಾರೋ ಅವ ನಿಜವಾಗಲೂ ಅಸಾಮಾನ್ಯ ಬ್ರಾಹ್ಮಣ ಅಂತ ಕರೆಸಿಕೊಳ್ತಾನೆ. ಇವತ್ತು ಎಷ್ಟೋ ಕಡೆಗೆ ನಾವು ನೋಡ್ತೇವೆ, ಎಷ್ಟೋ ಜನರು ಬ್ರಾಹ್ಮಣರಾಗಿದ್ದಾರೆ, ಶುದ್ಧ ಚಾರಿತ್ರ್ಯವುಳ್ಳವರಾಗಿರ್ತಾರೆ. 10 ವರ್ಷ 20 ವರ್ಷ ಆದ ಮೇಲೆ ತಮ್ಮ ಅವರು ಯತಿಗಳೇ ಆಗಿರಬಹುದು, ಶುದ್ಧ ಗೃಹಸ್ಥರೇ ಆಗಿರಬಹುದು, ಆದರೆ ಯಾವುದೋ ಒಂದು ಆಕರ್ಷಕ್ಕೆ, ಯಾವುದೋ ಒಂದು ಅಟ್ರಾಕ್ಷನ್ಗೆ ಒಳಗಾಗಿ ತಮ್ಮ ಶುದ್ಧ ಚಾರಿತ್ರ್ಯವನ್ನ ಕಳೆದುಕೊಂಡು ಬಿಡ್ತಾರೆ. ಆಗ ಆ ಶುದ್ಧ ಚಾರಿತ್ರ್ಯವನ್ನ ಕಳೆದುಕೊಂಡದ್ದಕ್ಕಾಗಿ ಅವರ ಚಾರಿತ್ರ್ಯಕ್ಕೆ ಸಾವು ಬಂತು, ಅವರ ಬ್ರಾಹ್ಮಣತ್ವಕ್ಕೆ ಸಾವು ಬಂತು ಅಂತ ಹೇಳ್ತಾರೆ. ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ, ಇಲ್ಲಿಂದ ಕೊಯಮತ್ತೂರಿಂದ ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ ಅಂದ್ರೆ, ಕೊಯಮತ್ತೂರಿಂದ ಸೇಲಂವರೆಗೆ ಸರಿಯಾಗಿ ಹೋಗಿದ್ದೇವೆ, ಸೇಲಂಇಂದ ಮುಂದೆ ಎಲ್ಲೋ ಹೋಗಿದ್ದೇವೆ ಅಂದ್ರೆ, ಆಗ ಅವರು ದಾರಿ ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರು ಹೋಗುವಾಗ ತಮ್ಮ ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಅಂತ ಅರ್ಥ. ಅದು ಇಲ್ಲಿಂದ ಎಲ್ಲಿಯವರೆಗೆ ತಾವು ಮುಟ್ಟಬೇಕಾಗಿದೆ, ಮುಟ್ಟುವವರೆಗೂ ಕೂಡ ತಮ್ಮ ದಾರಿಯನ್ನು ತಪ್ಪದೆ ಸರಿಯಾದ ಮಾರ್ಗದಲ್ಲಿ ಹೋಗಿ ಮುಟ್ಟಿದರೆ ಆಗ ಆ ವ್ಯಕ್ತಿಯನ್ನ ಸರಿಯಾದ ವ್ಯಕ್ತಿ ಅಂತ ನಾವು ಪರಿಗಣನೆ ಮಾಡ್ತೇವೆ. ಹಾಗೆ ಬ್ರಾಹ್ಮಣರಿಗೆ ದೈವತ್ವ ಯಾವಾಗ ಬರುತ್ತೆ ಅಂದರೆ, ತನ್ನ ಶುದ್ಧ ಚಾರಿತ್ರ್ಯವನ್ನ, ಶುದ್ಧವಾದ ತಪಸ್ಸನ್ನ, ಶುದ್ಧವಾದ ಸ್ವಾಧ್ಯಾಯವನ್ನ ಒಂದು ದಿವಸವೂ ಬಿಡದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಡೆಫಿನೇಷನ್ಲಿ ನಾವು ಹೇಳಬೇಕು ಅಂದ್ರೆ, ಯಾರು ನಿರಂತರವಾಗಿ ಪಾಠವನ್ನ ಹೇಳ್ತಾ ಇರ್ತಾರೆ, ನಿರಂತರವಾಗಿ ಅಧ್ಯಯನವನ್ನ ಮಾಡ್ತಾ ಇರ್ತಾರೆ, ನಿರಂತರವಾಗಿ ಅಧ್ಯಯನ ಅಧ್ಯಾಪನವನ್ನ ಮಾಡುವವರು, ಅವರು ಬ್ರಾಹ್ಮಣರು. ನಿರಂತರವಾಗಿ ಅಧ್ಯಯನ ಅಧ್ಯಾಪನವನ್ನ ಮಾಡುವುದರಲ್ಲಿ ಯಾರು ತೊಡಗಿರ್ತಾರೆ ಅಂಥವರನ್ನ ನಾವು ಬ್ರಾಹ್ಮಣ ಅಂತ ಕರೆಯಬಹುದು. ಹಾಗಾದರೆ ಬ್ರಾಹ್ಮಣನಿಗೆ ಮೊಟ್ಟ ಮೊದಲನೆಯ ಕರ್ತವ್ಯ ಅದು ಅಧ್ಯಯನ. ಇವತ್ತು ನಾವು ವಸಿಷ್ಠರಾಗಲಿ, ವಿಶ್ವಾಮಿತ್ರರಾಗಲಿ, ಅಗಸ್ತ್ಯರಾಗಲಿ, ಅತ್ರಿಗಳಾಗಲಿ, ಮಹಾನುಭಾವರ ಒಬ್ಬೊಬ್ಬರ ಕುಲಗೋತ್ರದಲ್ಲಿ ನಾವು ಬಂದಿದ್ದೇವೆ. ಅವರ ಗೋತ್ರದವರು ನಾವು, ನಮ್ಮ ಮೂಲ ಪುರುಷರು ಅಂತ ಅವರನ್ನು ಹೊಗಳ್ತಾ ಇದ್ದೇವೆ, ಅವರನ್ನು ಕೊಂಡಾಡ್ತಾ ಇದ್ದೇವೆ. ಅವರಾಗಿ ಹೋಗಿ ಯುಗ ಯುಗಗಳಾದರೂ ಕೂಡ ಇವತ್ತಿಗೂ ಅವರ ಚಾರಿತ್ರ್ಯ, ಅವರ ಮಹಿಮೆ ಅದು ಗಟ್ಟಿಯಾಗಿ ನಿಂತಿದೆ. ಅವರ ಚಾರಿತ್ರ್ಯಕ್ಕೆ ಇಂದಿಗೂ ಕುಂದು ಬಂದಿಲ್ಲ. ಹಾಗಾದರೆ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ, ಅವರ ಚಾರಿತ್ರ್ಯಕ್ಕೆ ನಾಶವಾಗಿಲ್ಲ, ಸಾವು ಬಂದಿಲ್ಲ. ಹಾಗಾದ್ರೆ ಬ್ರಾಹ್ಮಣ ಅಂತ ಯಾರನ್ನ ಕರೀತಾರೆ, ಅವನ ಕರ್ತವ್ಯವೇನು ಅಂದ್ರೆ, ಆ ಬ್ರಾಹ್ಮಣನಾದವನು ತನ್ನ ಚಾರಿತ್ರ್ಯವನ್ನ, ತನ್ನ ಸ್ವಾಧ್ಯಾಯವನ್ನ ಕೊನೆಯ ಉಸಿರುವರೆಗೆ ಯಾರು ಇಟ್ಟುಕೊಳ್ತಾರೆ ಅವನು ಬ್ರಾಹ್ಮಣ. ಹಾಗಾದ್ರೆ ಬ್ರಾಹ್ಮಣನ ಆದ್ಯ ಕರ್ತವ್ಯವೇನು ಅಂದ್ರೆ, ಅದು ಸ್ವಾಧ್ಯಾಯ ಏವ ದೇವತ್ವ. ಆದ್ದರಿಂದ ಸಾಮಾನ್ಯ ಬ್ರಾಹ್ಮಣರು ಕೆಲವು ರೀತಿಯಿಂದ ಇರ್ತಾರೆ, ಅಸಾಮಾನ್ಯ ಬ್ರಾಹ್ಮಣರು ಮುಖ್ಯವಾಗಿರ್ತಾರೆ. ಇನ್ನು ಬ್ರಾಹ್ಮಣನನ್ನ, ಬ್ರಾಹ್ಮಣ ತಾನು
ತನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಳ್ಳುವುದು ಯಾವಾಗ ಅಂತ ಕೇಳಿದರೆ, ಬ್ರಾಹ್ಮಣ ಯಾವಾಗ ತನ್ನ ಬ್ರಾಹ್ಮಣ್ಯವನ್ನು ಕಳ್ಕೊಳ್ತಾನೆ ಅಂದರೆ, ಅವನು ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿದ ಅಂದರೆ ಆಗ ಅವನು ತನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಳ್ತಾನೆ. ಪರಿವಾದ ಅಸತಾಮಿವ, ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಾರದು. ಯಾರೋ ಒಬ್ಬ ಯತಿಗಳಿದ್ದಾರೆ, ಒಬ್ಬ ಜ್ಞಾನಿಗಳಿದ್ದಾರೆ, ಒಬ್ಬ ಮಹಾತ್ಮರಿದ್ದಾರೆ, ಆ ಜ್ಞಾನಿಗಳ ಬಗ್ಗೆ ಮಹಾತ್ಮರ ಬಗ್ಗೆ ನಾವೇನಾದರೂ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿದೀವಿ ಅಂತಾದರೆ ಆಗ ನಾವು ಬ್ರಾಹ್ಮಣ್ಯವನ್ನು ಕಳೆದುಕೊಳ್ತೇವೆ. ಈ ಮೂರು ಮಾತು ಬಹಳ ಮಹತ್ವದ್ದು. ಸಾಮಾನ್ಯ ಬ್ರಾಹ್ಮಣ, ಅಸಾಮಾನ್ಯ ಬ್ರಾಹ್ಮಣ, ಅಸಾಮಾನ್ಯ ಬ್ರಾಹ್ಮಣನಿಗೆ ಇರುವ ಬ್ರಾಹ್ಮಣತ್ವ, ಸಾಮಾನ್ಯ ಬ್ರಾಹ್ಮಣರು ಹೇಗೆ ಬ್ರಾಹ್ಮಣತ್ವವನ್ನು ಕಳೆದುಕೊಳ್ತಾರೆ, ಈ ಮಾತುಗಳನ್ನು ನೋಡಿದಾಗ ಬ್ರಾಹ್ಮಣನಿಗೆ ಇರಬೇಕಾದ ಮೊಟ್ಟ ಮೊದಲನೆಯ ಕರ್ತವ್ಯ ಕರ್ಮ ಅಂದರೆ ಅದು ಅವನ ಸ್ವಾಧ್ಯಾಯ. ಅದಕ್ಕಾಗಿಯೇ ವೇದ ಏನು ಹೇಳಿತು ಅಂದರೆ, ಬೇರೆ ನೀನು ಯಾವ ಕಾರ್ಯವನ್ನು ಮಾಡೂ ಬಿಡು, ಹೃದಂಚ ಸ್ವಾಧ್ಯಾಯ ಪ್ರವಚನೇಜ, ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಜ, ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೇಜ, ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೇಜ, ತದ್ಧಿ ತಪಸ್ತದ್ಧಿ ತಪಃ. ಅತಿಥಿಗಳಿಗೆ ಸತ್ಕಾರ ಮಾಡಲಿಕ್ಕಾಗೋದಿಲ್ಲ, ಅಗ್ನಿಹೋತ್ರ ಮಾಡಲಿಕ್ಕಾಗೋದಿಲ್ಲ, ತೀರ್ಥಯಾತ್ರೆಯನ್ನು ಮಾಡಲಿಕ್ಕಾಗೋದಿಲ್ಲ, ಬೇರೆ ದಾನಗಳನ್ನು ಮಾಡಲಿಕ್ಕಾಗೋದಿಲ್ಲ, ವ್ರತಗಳನ್ನು ಮಾಡಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋ ಆದರೆ ಮಾಡು, ಬಿಡ್ತಿದ್ರೆ ಬಿಡು, ಬೇಡ ಅನ್ನಲ್ಲ, ಸ್ವಾಧ್ಯಾಯ ಪ್ರವಚನ ಮಾಡಲೇಬೇಕು. ತದ್ಧಿ ತಪಸ್ ತದ್ಧಿ ತಪಃ. ಬ್ರಾಹ್ಮಣನ ಕರ್ತವ್ಯದಲ್ಲಿ ಮೊಟ್ಟ ಮೊದಲನೆಯದು ಅಂದರೆ ಸ್ವಾಧ್ಯಾಯ ಪ್ರವಚನೆಗೆ ವೇತಿ ನಾಕೋ ಮೋದ್ಗಲ್ಯ ತದ್ಧಿ ತಪಸ್ ತದ್ಧಿ ತಪಃ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅದರಲ್ಲಿ ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳನ್ನು ಇಲ್ಲಿ ಹೇಳ್ತಾರೆ. ಅದನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೇವೆ. ಪ್ರಹ್ಲಾದರಾಜರು ಒಂದು ಮಾತನ್ನು ಹೇಳ್ತಾರೆ, ವಿಪ್ರಾಣ್ ದ್ವಿಷದ್ಗುಣಯುತಾದ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ನೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾದಿ ಸಕುಲಂ ನತು ಭೂರಿಮಾನಃ ಎನ್ನುವ ಕಡೆಗೆ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು. ವಿಪ್ರಾಣ್ ದ್ವಿಷದ್ಗುಣಯುತಾತ್, ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳು ಇರಬೇಕು. ಆ ಬ್ರಾಹ್ಮಣನಿಗೆ ಇರಬೇಕಾದ ಗುಣಗಳು 12. ಆ 12 ಗುಣಗಳು ಬ್ರಾಹ್ಮಣನಿಗಿದ್ರೆ ಅವನನ್ನು ಬ್ರಾಹ್ಮಣ ಅಂತ ಕರೆಯಬಹುದು. ವಿಪ್ರಾಡ್ ದ್ವಿಷದ್ಗುಣಯುತಾತ್, ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳು ಯಾವುವು ಅಂದರೆ ಅದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ಜ್ಞಾನಂಚ ಸತ್ಯಂಚ ದಮಃ ಶಮಶ್ಚ ಅಮಾತ್ಸರ್ಯಂ ಹ್ರೀಹಿ ತಿತಿಕ್ಷಾ ಅನಸೂಯ ಮಹಾವೃತ ದ್ವಾದಶ ಬ್ರಾಹ್ಮಣಸ್ಯ. ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳನ್ನು ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಬ್ರಾಹ್ಮಣನಿಗೆ ಇರಬೇಕಾದ ಗುಣ ಜ್ಞಾನಂ. ಅವನಿಗಿರಬೇಕಾದ ಮೊದಲನೇ ಗುಣ ಯಾವುದು ಅಂದರೆ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡುವಾಗ ಜ್ಞಾನಂ ಅಂದರೆ ಪರಾಪರ ತತ್ವ ವಿಷಯಕವಾದ ಜ್ಞಾನ ಇರಬೇಕು, ಸಮಗ್ರವಾದ ಪ್ರಪಂಚದ ಜ್ಞಾನ, ಅದರ ಜೊತೆಗೆ ಪರತತ್ವ ಪರಮಾತ್ಮ
ಆ ಭಗವದ್ ವಿಷಯಕವಾದ ಜ್ಞಾನವನ್ನು ಅವನು ಯಾವಾಗಲೂ ನಿರಂತರವಾಗಿ ಪಡಿತಾ ಇರಬೇಕು. ಇದು ಮೊದಲನೆಯದ್ದು. ಎರಡನೆಯದ್ದು ಸತ್ಯಂ. ಬ್ರಾಹ್ಮಣನಾದವನು ಸತ್ಯವನ್ನು ಮಾತನಾಡಬೇಕು, ಯಥಾರ್ಥವಾಗಿ ಮಾತನಾಡಬೇಕು. ಅದರ ಜೊತೆಗೆ ಯಾವುದು ಸತ್ಯ ಎನ್ನುವುದನ್ನು ತಿಳ್ಕೊಂಡಿರಬೇಕು. ಇದು ಬಹಳ ಮಹತ್ವದ್ದು. ಸತ್ಯವನ್ನು ಮಾತನಾಡೋದು ಅನ್ನೋದು ಅದು ಎಲ್ಲ ಕಡೆಗೂ ಕೂಡ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದೇ ಸತ್ಯವಚನ ಎಂಬುದಾಗಿ ನಾವು ತಿಳಿದಿದ್ದೇವೆ. ಅದಕ್ಕಾಗಿ ಅದನ್ನು ಋತಂ ಸತ್ಯಂ ಎಂಬುದಾಗಿ ಕರೆದರು. ಸತ್ಯವನ್ನು ಮಾತನಾಡಬೇಕು ಅನ್ನೋದನ್ನು ಪರಿಪಾಲನೆ ಮಾಡುವುದು ಒಂದಾದರೆ ಯಾವುದು ನಿಜವಾಗಲೂ ಸತ್ಯ ಅನ್ನೋದನ್ನು ತಿಳ್ಕೊಂಡಿರಬೇಕು. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ. ಸತ್ಯ ಅಂದರೆ ಯಾವುದು ಸಜ್ಜನರಿಗೆ ಹಿತವಾದದ್ದೋ ಅದು ಸತ್ಯ. ಬ್ರಾಹ್ಮಣ ಹೊರಟಿದ್ದಾನೆ, ಹೋಗುವಾಗ ಅವನ ಮುಂದೆ ಒಂದು ಗೋ, ಒಂದು ಆಕಳು ಓಡಿ ಬರ್ತಾ ಇದೆ. ಆ ಆಕಳು ಓಡಿ ಬರ್ತಾ ಇರೋ ಸಂದರ್ಭದಲ್ಲಿ ಅದನ್ನು ಕೊಲ್ಲಬೇಕು ಅಂತ ಹಿಂದೆ ಒಬ್ಬ ಕಟಕ ಅದನ್ನು ಹೊಡೆಯುವನು ಓಡಿ ಬರ್ತಾ ಇದ್ದಾನೆ. ಓಡಿ ಬರುವ ಸಂದರ್ಭದಲ್ಲಿ ಆಗ ಆ ಬ್ರಾಹ್ಮಣನಿಗೆ ಕೇಳಿದ, ಎಲ್ಲಿ ಹೋಯಿತು ಆಕಳು ಅಂತ. ಆಗ ಬ್ರಾಹ್ಮಣ ಸತ್ಯವನ್ನು ಮಾತಾಡಬೇಕಾ? ಆಗ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ. ಯಾವುದು ಸಜ್ಜನರಿಗೆ ಅತ್ಯಂತ ಹಿತವಾದದ್ದೋ ಆ ಹಿತವಾದದ್ದನ್ನು ಮಾತನಾಡುವುದೇ ಸತ್ಯಭಾಷಣ ಅಂತ ಕರೀತಾರೆ. ಈ ಮಾತನ್ನು ನೋಡಿದಾಗ ಸಜ್ಜನರಿಗೆ ಯಾವುದು ಹಿತವಾದದ್ದೋ ಅದನ್ನು ಕೃಷ್ಣ ಪರಮಾತ್ಮ ತಿಳಿಸಿದ. ಏನಂತ ತಿಳಿಸ್ತಾ ಇದ್ದಾನೆ ಅಂದರೆ, ಧರ್ಮರಾಜನಿಗೆ ಅಶ್ವತ್ಥಾಮ ಹತ ಅಂತ ಹೇಳು ಅಂತ. ಆದರೆ ಧರ್ಮರಾಜ ಸಂದೇಹಪಟ್ಟದ್ದಕ್ಕಾಗಿ ಧರ್ಮರಾಜನಿಗೆ ನರಕದ ದರ್ಶನವಾಯಿತು. ಹಾಗಾದರೆ ಯತ್ ಸತಾಂ ಹಿತಮತ್ಯಂತಂ, ಆದ್ದರಿಂದ ಬ್ರಾಹ್ಮಣನಾದವನು ಸತ್ಯವನ್ನು ಮಾತನಾಡಬೇಕು ಅನ್ನೋದು ದೊಡ್ಡ ಗುಣವಾದರೆ ಯಾವುದು ಸತ್ಯ ಅಂತ ತಿಳ್ಕೊಳ್ಬೇಕು, ತಿಳ್ಕೊಂಡು ಮಾತನಾಡುವುದು ಅದು ಬಹಳ ಮಹತ್ವ. ಹಾಗಾಗಿ ಸತ್ಯವಚನ ಇದು ಬಹಳ ದೊಡ್ಡದಾಗಿರ್ತಕ್ಕಂತಹ ಸದ್ಗುಣ. ಬ್ರಾಹ್ಮಣದಲ್ಲಿ ಮೊದಲನೇದಾದ ಕರ್ತವ್ಯ ಅದು. ಯಾರು ನಿರಂತರವಾಗಿ ಸತ್ಯವನ್ನೇ ಮಾತಾಡ್ತಾ ಇರ್ತಾರೆ ಅವರು ಏನು ಮಾತಾಡ್ತಾರೆ ಕೊನೆಗೆ ಆ ಮಾತೇ ಸತ್ಯವಾಗುತ್ತೆ. ಯಾವಾಗಲೂ ಒಮ್ಮೆ ಸುಳ್ಳು ಒಮ್ಮೆ ಸತ್ಯ ಇದನ್ನೇ ಮಾತಾಡ್ತಾ ಇದ್ರು ಅಂದರೆ ಆಗ ಅವರು ಮಾತನಾಡಿ ಸತ್ಯವಾಗೋದಿಲ್ಲ. ಅವರು ಮಾತನಾಡಿ ಸತ್ಯವಾಗಬೇಕಾದರೆ ನಿರಂತರವಾಗಿ ಸತ್ಯವನ್ನೇ ಮಾತಾಡ್ತಾ ಇರಬೇಕು, ಆಗ ತಾನೇ ಅವರು ಹೇಳಿದ್ದು ಸತ್ಯವಾಗತ್ತೆ. ಬ್ರಾಹ್ಮಣರ ಬಾಯಿಂದ ನುಡಿದದ್ದು ಆಯಿತು. ಅನೇಕ ಜನ ನಾವು ನೋಡ್ತೇವೆ, ಬೇಗ ನಿಮ್ಮ ಮದುವೆ ಆಗಲಿಯಪ್ಪ ಅಂತಂದರೆ, ಓ ಬ್ರಾಹ್ಮಣರು ನೀವು ನುಡಿದ್ರಿ ಸತ್ಯವಾಗಿಬಿಡುತ್ತೆ, ನೀವು ಹೇಳಿದ್ದಾಗಲಿ, ನೀವು ಹೇಳಿದಂತೆ ನಡೀಲಿ ಅಂತ. ನೀವು ಹೇಳಿದಂತೆ ನಡೀಲಿ ಅಂತ ಅವರು ಅಂದಾಗ ಅದು ನಾವು ಹೇಳಿದಂತೆ ನಡೆಯಬೇಕು ಅಂತಾದರೆ, ನಾವು ನುಡಿದದ್ದೇ ಸತ್ಯವಾಗಬೇಕಾದರೆ ಸತ್ಯವನ್ನೇ ನಿರಂತರವಾಗಿ ಮಾತಾಡ್ತಾ ಬಂದಿರಬೇಕು. ಆಗ ಮಾತ್ರ ನಮ್ಮ ಬಾಯಿಂದ ಬಂದು ಸತ್ಯವಾಗತ್ತೆ. ಧರ್ಮರಾಜ ಈ ಮಾತನ್ನು ಹೇಳ್ತಾನೆ. ಮಾತಾ ಪರಮಕೋ ಗುರುಹು. ನಾವು ಪ್ರತಿನಿತ್ಯವೂ ಕೂಡ ಭಿಕ್ಷೆಯನ್ನು ಬೇಡಿಕೊಂಡು ತಾಯಿ ಹತ್ತಿರ ಹೋದಾಗ ತಾಯಿ ನಮಗೆ ಹೇಳ್ತಾಳೆ, ಐದು ಜನ ಹಂಚಿಕೊಂಡು ತಿನ್ನ್ರಿ ಅಂತ. ನಾವು
ತಾಯಿ ಹತ್ತಿರ ಹೋಗಿದ್ದೇವೆ, ದ್ರೌಪದಿಯನ್ನು ಕರ್ಕೊಂಡು ಹೋಗಿದ್ದೇವೆ. ತಾಯಿ ಪ್ರತಿನಿತ್ಯ ಹೇಳುವಾಗ ಹೇಳ್ತಾಳೆ, ಐದು ಜನ ಹಂಚಿಕೊಂಡು ತಿನ್ನ್ರಿ ಅಂತ. ಒಂದು ಹೆಣ್ಣನ್ನ ಐದು ಜನ ಹಂಚಿಕೊಂಡು ಹೇಗೆ ತಿನ್ನೋದು? ಅದು ಹಾಗಾಯಿತು. ಒಬ್ಬಳೇ ಹೆಣ್ಣನ್ನ, ಒಬ್ಬಳೇ ದ್ರೌಪದಿಯನ್ನ ಐದು ಜನ ಮದುವೆ ಮಾಡಿಕೊಂಡ್ರು. ಯಾಕೆ ಮದುವೆ ಮಾಡಿಕೊಂಡ್ರು ಅಂದರೆ, ಕುಂತಿದೇವಿ ಹೇಳಿ ಸತ್ಯವಾಯಿತು ಅದಕ್ಕಾಗಿ ಮದುವೆ ಮಾಡಿಕೊಂಡ್ರು. ಯಾಕೆ ಸತ್ಯವಾಯಿತು ಅಂದರೆ, ಕುಂತಿದೇವಿ ನಿರಂತರವಾಗಿ ಸತ್ಯವನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ಬ್ರಾಹ್ಮಣ ತನ್ನ ವಾಕ್ಯದಲ್ಲಿ ಒಂದೇನಾದರೂ ಪವರ್, ತನ್ನ ವಾಕ್ಯದಲ್ಲಿ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಸಂಪಾದನೆ ಮಾಡಬೇಕಾದರೆ ಅವನು ಎಂದೆಂದಿಗೂ ಕೂಡ ಸುಳ್ಳು ಮಾತನಾಡಬಾರದು. ಷಟ್ಪ್ರಶ್ನ ಉಪನಿಷತ್ತಿಂದು ನಾವು ಕೇಳ್ತೇವೆ, ಸುಳ್ಳು ಮಾತನಾಡಿದರೆ ಇಷ್ಟು ದಿವಸಗಳ ಕಾಲ ನಾವು ಮಾಡಿದ ಏನೇನು ಪುಣ್ಯ ಕಾರ್ಯವಿದೆ ಅದೆಲ್ಲವೂ ಕೂಡ ನಷ್ಟವಾಗಿ ಹೋಗುತ್ತೆ. ಆದ್ದರಿಂದ ಸತ್ಯವಚನ ಅನ್ನೋದು ಬಹಳ ಮಹತ್ವದ್ದು. ಒಂದು ಚಿಕ್ಕದಾದ ಉದಾಹರಣೆಯನ್ನು ಕೊಟ್ಟು ನಾನು ಮುಂದೆ ಹೋಗ್ತೇನೆ. ಇದು ಸುಳ್ಳು ಮಾತನಾಡೋದು ಅನ್ನೋದೇನಿದೆ, ಇದು ಪ್ರಯೋಗದಲ್ಲಿ ಬಹಳ ಅಪ್ಯಾಯಮಾನ. ಪ್ರಯೋಗ ಮಾಡುವಾಗ ನಮಗೆ ಬಹಳ ಸಂತೋಷದಿಂದ ನಾವು ಸುಳ್ಳನ್ನು ಪ್ರಯೋಗ ಮಾಡಿಬಿಡ್ತೇವೆ, ಆದರೆ ಪರಿಣಾಮದಲ್ಲಿ ಅದು ತುಂಬ ಕಷ್ಟವನ್ನು ಕೊಡುತ್ತೆ. ಪರಿಣಾಮದಲ್ಲಿ ತುಂಬ ಕಷ್ಟವನ್ನು ಕೊಡುತ್ತೆ. ಆದರೆ ಸತ್ಯವಚನವೇನಿದೆ ನೋಡಿ, ಅದು ಪ್ರಯೋಗದಲ್ಲಿ ಬಹಳ ಕಷ್ಟ. ಸತ್ಯವನ್ನು ಮಾತನಾಡಿ ಸದ್ಯದಂತೆ ನಡೆದುಕೊಳ್ಳೋದು ಪ್ರಯೋಗದಲ್ಲಿ ಬಹಳ ಕಷ್ಟ, ಆದರೆ ಪರಿಣಾಮದಲ್ಲಿ ಬಹಳ ಆನಂದಕರ, ಬಹಳ ಅಪ್ಯಾಯಮಾನ. ಉದಾಹರಣೆಗೆ, ಒಂದು ಕಡೆಗೆ ಕರ್ಣ, ಇನ್ನೊಂದು ಕಡೆಗೆ ವಸುದೇವ. ಕರ್ಣ ಏನು ಮಾಡಿದ ಅಂದರೆ, ಸುಳ್ಳನ್ನು ಪ್ರಯೋಗ ಮಾಡುವಾಗ ಸರಳವಾಗಿ ಪ್ರಯೋಗ ಮಾಡಿಬಿಟ್ಟ. ಬಹಳ ಸಂತೋಷವಾಯಿತು ಅವನಿಗೆ ಪ್ರಯೋಗ ಮಾಡುವಾಗ. ನೀನ್ಯಾರು? ನಾನು ಭಾರ್ಗವ ಗೋತ್ರದವನು, ಬ್ರಾಹ್ಮಣ. ಸುಳ್ಳು ಮಾತನಾಡಿದ, ಸುಳ್ಳು ಮಾತನಾಡಿ ವಿದ್ಯೆಯನ್ನು ಕಲಿತ. ಪರಶುರಾಮ ದೇವರ ಹತ್ರ ಸುಳ್ಳು ಮಾತನಾಡಿದ, ವಿದ್ಯೆಯನ್ನು ಕಲಿತ. ಸುಳ್ಳು ಮಾತನಾಡಿದ ಮೇಲೆ ಆಗ ಪ್ರಯೋಗ ಸರಿಯಾಗಿತ್ತು, ಚೆನ್ನಾಗಿ ತಾನು ಮಾಡಿದ. ಆದರೆ ಯಾವಾಗ ಆ ಪರಶುರಾಮ ದೇವರಿಂದ ಶಾಪಗ್ರಸ್ತನಾದ, ನೀನು ಬ್ರಾಹ್ಮಣದಲ್ಲ ಅಂತ ಗೊತ್ತಾಯಿತು, ಅದಾದ ಮೇಲೆ ಒಂದು ಸುಳ್ಳು ಮಾತನಾಡಿದ್ದಕ್ಕಾಗಿ ಕರ್ಣ ಅನುಭವಿಸಿದ ಕಷ್ಟ, ತನ್ನ ಇಡೀ ಜೀವನದಲ್ಲಿ ನೀನು ಬರೀ, ಏನು ಶಾಪ ಕೊಟ್ಟರವರು, ನೀನು ಬರೀ ಫ್ರೆಂಡ್ಲಿ ಮ್ಯಾಚ್ ಆಡ್ಬೋದೇ ಹೊರತು ಸ್ಪರ್ಧೆಯಿಂದ ಯಾರ ಜೊತೆಗೂ ಮ್ಯಾಚ್ ಆಡ್ಲಿಕ್ಕೆ ಬರೋದಿಲ್ಲ, ಯುದ್ಧವಾಡ್ಲಿಕ್ಕೆ ಬರೋದಿಲ್ಲ, ಯಾರ ಜೊತೆಗೆ ಸ್ಪರ್ಧೆಯಿಂದ ಯುದ್ಧವಾಡ್ತೀಯೋ ಸೋಲ್ತೀಯ. ಗುರಿಯೇ ಹೊರಟು ಹೋಗೋಯ್ತ ಒಂದು, ಇಡೀ ಜೀವನದಲ್ಲಿ ಅವನು ಗೆಲ್ಲಲೇ ಇಲ್ಲ ಕರ್ಣ. ಯಾಕೆ? ಒಂದು ಸುಳ್ಳು ಮಾತನಾಡಿದ್ದಕ್ಕಾಗಿ ಅವನು ಮಾತನಾಡುವಾಗ ಅತ್ಯಂತ ಸುಖಕರವಾದರೂ ಕೂಡ ಅದು ಗೊತ್ತಾದ ಮೇಲೆ ಪರಿಣಾಮ ಏನಾಯಿತು ನೋಡಿ. ಹಾಗೆ ವಸುದೇವನ ಪ್ರಸಂಗ ನೋಡಿದಾಗ, ವಸುದೇವ ಹೇಳಿದ ಕಂಸನಿಗೆ, ನೋಡು ಕಂಸ, ಇವಳಿಂದ ಭಯವಿಲ್ಲ, ಇವಳಿಂದ ಹುಟ್ಟುವ ಮಕ್ಕಳಿಂದ ತಾನೇ ಭಯ ನಿನಗೆ, ನಾನು ನಿನಗೆ ಕೊಡ್ತೇನೆ. ಹುಟ್ಟುವ ಮಕ್ಕಳನ್ನ ಪ್ರತಿಯೊಬ್ಬರನ್ನು ತಂದು ನಿನ್ ಕೊಡ್ತೇನೆ ನಾನು ಹೇಳಿದ. ಮೊದಲನೇ ಮಗ ಹುಟ್ಟಿದ, ಹುಟ್ಟಿದ ತಕ್ಷಣ ನಾನು ಪ್ರಾಮಾಣಿಕವಾಗಿದ್ದೇನೆ, ಪ್ರಾಮಾಣಿಕನಾಗಿದ್ದೇನೆ, ರಾಜನಿಗೆ ಮಾತು ಕೊಟ್ಟಿದ್ದೇನೆ, ಸತ್ಯವಚನದನ್ನು ನಡ್ಕೊಳ್ಬೇಕಾದ ನನ್ನ ಕರ್ತವ್ಯ. ಹುಟ್ಟಿದ ಮಗುವನ್ನು ಎಲ್ಲೋ ಬಚ್ಚಿಟ್ಟು ಬೇರೆ ಅನಾಥಾಶ್ರಮದಿಂದ ಒಂದು ಮಗುವನ್ನು ತಂದು ಕೊಡಲಿಲ್ಲ. ಕಂಸ ಅಂತಾನೆ ವಸುದೇವನಿಗೆ, ದೃಷ್ಟ್ವಾ ಸಮತ್ವಂ ತಚ್ಚೌರೇಹೆ ಸತ್ತೇಚೈವ ವ್ಯವಸ್ಥಿತಂ ಪ್ರತಿಯಾತು ಕುಮಾರೋಯಂ ಅಂತಾನೆ. ಏನು ಸತ್ಯ ಮಾತಾಡ್ತೀಯೋ ವಸುದೇವ, ಎಷ್ಟು ನಿನಗೆ ಪ್ರಾಮಾಣಿಕತೆ ಇದೆ? ಇದೀಗ ಹುಟ್ಟಿದ ಮಗುವನ್ನು ನೋಡಿ ಆ ಮಗುವಿನ ಆನಂದ ಗ್ರಂಥಿಯನ್ನು
ಮುದ್ದಾಡಬೇಕು ಎನ್ನುವ ಸಂತೋಷದಲ್ಲಿ ನೀನಿದೆಯಾ, ಅಥವಾ ನನ್ನ ಸತ್ಯವನ್ನು ಮೆಚ್ಚಿ ನಾನು ಸತ್ಯವಚನಕ್ಕೆ ನಡ್ಕೊಳ್ಬೇಕು ಎನ್ನುವ ಮಹಾಧರ್ಮವನ್ನು ಪರಿಪಾಲನೆ ಮಾಡಬೇಕು ಎನ್ನುವ ಭರದಲ್ಲಿ ಮೃತ್ಯುವಿನ ಕೈಯಲ್ಲಿ ತಂದು ಕೊಡ್ತಾ ಇದೆಯಲ್ಲ ಈ ಕೂಸನ್ನು, ಹುಟ್ಟಿದ ಮಗುವನ್ನು, ಭಲೆ ನಿನ್ನ ಸತ್ಯಕ್ಕೆ ನಾನು ಜಯಕಾರವನ್ನು ಹೇಳ್ತೀನಿ ಅಂತ ಸತ್ಯವನ್ನು ಮಾತನಾಡಿದ. ಅದರಂತೆ ನಡ್ಕೊಂಡ, ಒಂದಲ್ಲ ಎರಡಲ್ಲ ಆರು ಮಕ್ಕಳನ್ನು ಕಳ್ಕೊಂಡ. ಆದರೆ ಬಂದ ಎಂಟನೆಯ ಮಗ ಆರೂ ಮಕ್ಕಳನ್ನು ತಂದುಕೊಟ್ಟ. ಸತ್ಯದಲ್ಲಿ ನಡೆದುಕೊಂಡಿದ್ದಕ್ಕಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಮಗನಾಗಿ ಬಂದ. ಯಾವ ವಸುದೇವನ ಹೆಸರನ್ನು ತನ್ನ ಹೆಸರಲ್ಲಿ ಸೇರಿಸಿಕೊಂಡ, ವಸುದೇವನ ಮಗನಾದದ್ದರಿಂದ ನನಗೆ ವಾಸುದೇವ ಅಂತ ಕರಿಬೇಕು ಅಂತ ಪರಮಾತ್ಮ ಸೇರಿಸಿಕೊಂಡ, ಇದು ಎದರಿಂದ ನಡೆಯಿತು? ಸತ್ಯವಚನ. ನೆನ್ಪಿಟ್ಕೊಳ್ಬೇಕಾದ ವಿಚಾರ, ಜ್ಞಾನಂಚ ಸತ್ಯಂಚ. ಇದನ್ನ ಸಮಗ್ರ ಬ್ರಾಹ್ಮಣರು ತಮ್ಮ ಕರ್ತವ್ಯ ಕರ್ಮ ಅಂತ ಪರಿಪಾಲನೆ ಮಾಡಿದರೆ ನಮ್ಮ ದೇಶ, ಈ ದೇಶ ಅತ್ಯಂತ ಸುಭದ್ರವಾಗತ್ತೆ. ದಮಃ, ಬ್ರಾಹ್ಮಣನಿಗಿರಬೇಕಾದ ಇನ್ನೊಂದು ಗುಣಗಳು ಅವನ ಕರ್ತವ್ಯ, ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳಬೇಕು. ಬ್ರಾಹ್ಮಣ ಅಂದರೆ ಶಾಂತನಾಗಿ ಇರಬೇಕು. ಬ್ರಾಹ್ಮಣ ಅಂದರೆ ಶಮ ಎನ್ನುವ ಗುಣ ಇರಬೇಕು ಬ್ರಾಹ್ಮಣನಿಗೆ. ಅಮಾತ್ಸರ್ಯಂ, ಬ್ರಾಹ್ಮಣನಿಗೆ ಈ ಮಾತ್ಸರ್ಯವೆನ್ನುವಂತಹ ಗುಣ ಇರಬಾರ್ದು. ಜಲಸ್ಸಿ, ಈ ಮಾತ್ಸರ್ಯವೆನ್ನುವ ಗುಣ ಇದ್ರೆ ಆ ಮಾತ್ಸರ್ಯವನ್ನು ಮಾಡುವುದು ಬ್ರಾಹ್ಮಣನ ಕರ್ತವ್ಯ ಕರ್ಮ ಅಲ್ಲ. ಅದು ಏನು ಅಮಾತ್ಸರ್ಯ ಅಂದರೆ, ಮಾತ್ಸರ್ಯ ಅಂದರೆ ಏನು? ಸಂಗ್ರಹ ರಾಮಾಯಣದಲ್ಲಿ ಈ ಮಾತನ್ನು ತೆಗೆದುಕೊಂಡು ಬಂದಿದ್ದಾರೆ. ನಮದ್ವಶೋಸಾವಿತಿ ಚಿತ್ತತೋದಂ ಮಾತ್ಸರ್ಯ ಮಾರ್ಯಾ ಸಮುದಾಹರಂತಿ. ಯಾವುದಕ್ಕೆ ಮಾತ್ಸರ್ಯ ಅಂತ ಕರೀತಾರೆ ಅಂದರೆ, ಅಪ್ರೀತಿ ಹಿ ಮಧ್ವಶೋನಾಯಂ ಇತಿ ಮತ್ಸರ ಈರಿತಃ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಅಪ್ರೀತಿ ಹಿ ಮಧ್ವಶೋನಾಯಂ ಇತಿ ಮತ್ಸರ ಈರಿತಃ. ಇವನು ನನ್ನ ವಶನಾಗಿಲ್ಲ ಎಂಬುದಾಗಿ ಮನಸ್ಸಿಗೆ ಬರುವಂತಹ ತೋದ, ಮನಸ್ಸಿಗೆ ಆಗುವಂತಹ ಒಂದು ತೊಂದರೆ ಏನುಂಟು ನೋಡಿ, ಅದಕ್ಕೆ ಮಾತ್ಸರ್ಯ ಎಂಬುದಾಗಿ ಕರೀತಾರೆ. ಅದು ದುರ್ಯೋಧನನಿಗೆ ಬಂದದ್ದನ್ನು ನಾವು ನೋಡ್ತೇವೆ. ಮಾತ್ಸರ್ಯ ಅಂತನ್ನೋದು ಸರ್ವಥಾ ದೊಡ್ಡ ದೋಷ. ಆ ಒಂದು ಮಾತ್ಸರ್ಯವನ್ನು ಮನುಷ್ಯ ಬ್ರಾಹ್ಮಣನಾದವರು ಪಡಬಾರದು. ಮುಂದಿನ ಹೇಳ್ತಾರೆ, ಹ್ರೀಹಿ ಅಕಾರ್ಯಕರಣೆ ಲಜ್ಜಾ. ಬ್ರಾಹ್ಮಣನಿಗೆ ಇರಬೇಕಾದ ಗುಣಗಳು ಬ್ರಾಹ್ಮಣನ ಕರ್ತವ್ಯದಲ್ಲಿ ಇದೊಂದು ಸೇರುತ್ತೆ, ಅದು ಯಾವುದು ಅಂತ ಕೇಳಿದರೆ ಅಕಾರ್ಯಕರಣೆ ಲಜ್ಜಾ. ಮಾಡಬಾರದ್ದನ್ನು ಮಾಡುವ ಪ್ರಸಂಗ ಬಂದಾಗ ಅಯ್ಯೋ ನಾನು ಸರ್ವಥಾ ಇದನ್ನು ಮಾಡಬಾರದಪ್ಪ ಎಂಬುದಾಗಿ ಅವನಿಗೆ ಲಜ್ಜೆ ಇರಬೇಕು. ಆ ವಿಷಯದಲ್ಲಿ ಅವನಿಗೆ ನಾಚಿಕೆ ಇರಬೇಕು. ನಾನು ಎಂಥವನು, ನಾನು ಯಾವ ಕುಲದಲ್ಲಿ ಬಂದಿದ್ದೇನೆ, ಯಾವ ಜಾತಿಯಲ್ಲಿ ಬಂದಿದ್ದೇನೆ, ಯಾವ ತಂದೆ ತಾಯಿಯಿಂದ ನಾನು ಬಂದಿದ್ದೇನೆ, ನಾನಿಂಥ ಕಾರ್ಯವನ್ನು ಮಾಡಬಹುದೇ ಎನ್ನುವ ವಿಚಾರಕವಾಗಿ ಅವನಿಗೆ ಲಜ್ಜೆ ಇರಬೇಕು ಅಂತ ಹೇಳ್ತಾರೆ. ಹ್ರೀಹಿ ಅಕಾರ್ಯಕರಣೆ ಲಜ್ಜಾ, ಇದು ಬಹಳ ಮಹತ್ವದ್ದು. ಇದನ್ನ ಅನೇಕ ಕಡೆಗೆ ನಾವು ನೋಡ್ತೇವೆ. ಅನೇಕ ಬ್ರಾಹ್ಮಣರು ಕಂಡದ್ದನ್ನು ನಾನಾ ರೀತಿಯಾಗಿ ಹೋಗಿ ತಿನ್ನುವುದನ್ನು ನಾವು ನೋಡಿದಾಗ ಅಲ್ಲಿ ಗೊತ್ತಾಗತ್ತೆ, ಅಕಾರ್ಯಕರಣೆ ಅವರಿಗೆ ಲಜ್ಜೆ ಇಲ್ಲ ಅಂತ ಗೊತ್ತಾಗತ್ತೆ. ಹಾಗಾಗಿ ಬ್ರಾಹ್ಮಣನಿಗಿರಬೇಕಾದ ದೊಡ್ಡ ಗುಣ ಏನು ಅಂದರೆ ಅಕಾರ್ಯಕರಣೆ ಲಜ್ಜೆ ಇರಬೇಕು. ತಿತಿಕ್ಷಾ
ಬ್ರಾಹ್ಮಣನಿಗೆ ಸಹನೆ ಇರಬೇಕು ಅಂತ ಹೇಳ್ತಾರೆ. ತಿತಿಕ್ಷಾ, ದ್ವಂದ್ವ ಸಹಿಷ್ಣುತೆ, ಅದು ಬ್ರಾಹ್ಮಣನ ಕರ್ತವ್ಯ. ಸುಖ ದುಃಖಗಳಲ್ಲಿ ಸಮಾನವಾದ ಭಾವನೆ ಇರಬೇಕು. ವಿಶೇಷವಾಗಿ ಯಾರಾದರೂ ದೊಡ್ಡವರು ಏನಾದರೂ ಶಿಕ್ಷೆಯನ್ನು ಕೊಟ್ಟರೆ ಅಥವಾ ದೊಡ್ಡವರು ಏನಾದರೂ ತಪ್ಪು ಕಾರ್ಯವನ್ನು ಮಾಡ್ತಾ ಇದ್ರು ಅಂದರೆ ಅದನ್ನು ನೋಡಿ ಸಹನೆ ಮಾಡಿಕೊಳ್ಳಬೇಕಾದ ಗುಣ, ಅದನ್ನು ತಿತಿಕ್ಷಾ ಎಂಬುದಾಗಿ ಕರೀತಾರೆ. ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ನಮಗೆ ಯಾವುದೋ ತರಹದ ಶಿಕ್ಷೆ ಆಗ್ತಾ ಇರಬಹುದು, ಆದರೆ ಆ ಶಿಕ್ಷೆ ದುಃಖರೂಪವಾಗಿ ನಮಗೆ ಬಂದಿರಬಹುದು. ನಮಗೆ ದುಃಖರೂಪವಾಗಿ ಆ ಶಿಕ್ಷೆ ಬಂದಿದೆ ಎಂದ ಮಾತ್ರಕ್ಕೆ ನಾವು ಅದಕ್ಕಾಗಿ ದೇವರನ್ನು ಬೈಯುವ ಅವಶ್ಯಕತೆ ಇಲ್ಲ, ಗುರುಗಳನ್ನು ಬೈಯುವ ಅವಶ್ಯಕತೆ ಇಲ್ಲ. ಆದರೆ ಯಾವ ಮನುಷ್ಯ ಸಹನೆಯನ್ನು ಮಾಡಿಕೊಳ್ಳದೆ ದೇವರನ್ನ ಗುರುಗಳನ್ನ ನಿಂದೆ ಮಾಡ್ತಾನೆ ಅವನಿಗೆ ತಿತಿಕ್ಷೆ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ತಿತಿಕ್ಷಾ ಅನ್ನೋದು ಬ್ರಾಹ್ಮಣನ ಒಂದು ಉತ್ತಮವಾದ ಗುಣ. ಅನಸೂಯ, ಈರ್ಷೆಯನ್ನ ಮಾಡಿಕೊಳ್ಳಬಾರದು, ಅಸೂಯೆ ಪಡಬಾರದು. ದಾನಂ ಅವಶ್ಯವಾಗಿ ಬ್ರಾಹ್ಮಣನ ಕರ್ತವ್ಯ, ಅವನು ದಾನವನ್ನು ಸ್ವೀಕಾರ ಮಾಡಬೇಕು, ದಾನವನ್ನು ಕೊಡಬೇಕು, ದಾನವನ್ನು ಸ್ವೀಕಾರ ಮಾಡಬೇಕು. ಸತ್ಪಾತ್ರೇಷು ವಿತ್ತಾರ್ಪಣಂ ದಾನಂ, ಉತ್ತಮರಾದ ಬ್ರಾಹ್ಮಣರಿಗೆ, ಉತ್ತಮರಾದ ಜ್ಞಾನಿಗಳಿಗೆ ದಾನವನ್ನು ಕೊಡಬೇಕು. ಬ್ರಾಹ್ಮಣ ಅಂದ ಮೇಲೆ ಬರೀ ದಾನವನ್ನು ಸ್ವೀಕಾರ ಮಾಡುವುದು ಮಾತ್ರ ಬ್ರಾಹ್ಮಣನ ಕಾರ್ಯವಲ್ಲ, ದಾನವನ್ನು ಕೊಡುವುದು ಬ್ರಾಹ್ಮಣನ ಕರ್ತವ್ಯ. ಬಹಳ ಮಹತ್ವ. ಯಾರಿಂದಾದರೂ ನಾವು ದಾನವನ್ನು ಸ್ವೀಕಾರ ಮಾಡ್ತೇವೆ ಅಂದರೆ ದಾನವನ್ನು ಸ್ವೀಕಾರ ಮಾಡುವವರಲ್ಲೂ ಕೂಡ ಒಂದು ವಿಶಿಷ್ಟವಾದ ತಪಸ್ಸು ಬೇಕಾಗತ್ತೆ. ಸ್ವಾಧ್ಯಾಯ ತಪಸ್ಸು ಇದ್ದರೆ ಮಾತ್ರ ಆ ಬ್ರಾಹ್ಮಣ ಆ ಸ್ವೀಕಾರ ಮಾಡಿದ ದಾನವನ್ನು ತಾನು ನೀಗಿಸಿಕೊಳ್ತಾನೆ. ಒಂದು ಚಿಕ್ಕದಾದ ಒಂದು ಕಥೆಯನ್ನು ಹೇಳಿ ಸಮಯ ಆಗ್ತಾ ಬಂತು, ನಾನು ಸ್ವಲ್ಪ ವೇಗವಾಗಿ ಹೋಗ್ತೇನೆ. ದಾನವನ್ನು ಸ್ವೀಕಾರ ಮಾಡಬೇಕಾದ ವ್ಯಕ್ತಿಯಲ್ಲಿ ಇರಬೇಕಾದ ಗುಣ ಹೇಗಿರಬೇಕು ಅಂತ ಕೇರಳ ದೇಶದ ಒಂದು ಕಥೆ. ಕೇರಳ ದೇಶದ ಒಬ್ಬ ರಾಜ, ಅವನಿಗೇನೋ ಬಹಳ ಮಾನಸಿಕವಾಗಿ ತೊಂದರೆಯಾಯಿತು, ಅಪಶಕುನಗಳು ಕಾಣಿಸ್ತಾ ಇದೆ. ಆಗ ಒಬ್ಬ ದೊಡ್ಡ ಜ್ಯೋತಿಷ್ಯ ವಿದ್ವಾಂಸರನ್ನು ಕರೆದ, ಅವರಿಗೆ ಕೇಳಿದ, ನನಗೆ ಹೀಗೆ ತುಂಬ ಏನೋ ತೊಂದರೆ ಆಗ್ತಾ ಇದೆ, ಏನು ಮಾಡಬೇಕು? ಅವರು ಹೇಳ್ತಾರೆ, ಸರಿ ನೋಡೋಣ, ನಿನ್ನ ಜಾತಕವನ್ನು ಕೊಡು ಅಂತ. ಅವನ ಜಾತಕವನ್ನು ನೋಡಿ ಅವನಿಗೆ ಹೇಳ್ತಾರೆ, ಬರುವ ಅಮಾವಾಸ್ಯೆ ಆದ ಮೇಲೆ ನಿನಗೆ ತುಂಬ ದೊಡ್ಡದಾದ ಒಂದು ಗಂಡಾಂತರ ಇದೆ, ಬಹಳ ಪ್ರಾಣ ಹೋಗುವ ಪ್ರಸಂಗವಿದೆ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಚತುರ್ದಶಿ ದಿವಸವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ 10 ಕೆಜಿಯ ಬಂಗಾರದ ಆಕಳು ಗೋವನ್ನು ನಿರ್ಮಾಣ ಮಾಡಿಸಿ ಅದನ್ನು ದಾನ ಕೊಡಬೇಕು. ಅದನ್ನು ದಾನ ಕೊಟ್ಟಿ ಅಂತಾದರೆ ಆಗ ನಿನ್ನ ಈ ಅಪಮೃತ್ಯು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಹೇಳಿದಾಗ ಅವನು ರಾಜನೇ ಇದ್ದ, ಅವನಿಗೆಲ್ಲ ಸಾಕಷ್ಟು ಸಮೃದ್ಧವಾದ ಸಂಪತ್ತಿತ್ತು. ಆಯಿತು ಅಂತ ಹೇಳಿ ಅವನು ಆಗಲೇ ತಾನು 10 ಕೆಜಿ ಬಂಗಾರವನ್ನು ಆರ್ಡರ್ ಮಾಡಿ ಇಷ್ಟು ಎತ್ತರದ ಒಂದು ದೊಡ್ಡದಾದ ಬಂಗಾರದ ಆಕಳು ನಿರ್ಮಾಣ ಮಾಡಿಸಿದ. ಚತುರ್ದಶಿ ಆಯಿತು, ಅವತ್ತು ಮಧ್ಯಾಹ್ನ ಎಲ್ಲ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿದ್ದಾನೆ. ಮಾಡಿ ಆದ ಮೇಲೆ ಆ ಗೋವನ್ನು ಯಾರಿಗೆ ದಾನ ಮಾಡಬೇಕು? 10 ಕೆಜಿಯ ಬಂಗಾರದ ಗೋ ಇದೆ, ಯಾರಿಗೆ ದಾನ ಮಾಡಬೇಕು?
ಒಬ್ಬ ಆಚಾರ್ಯರನ್ನು ಕರೀತಾನೆ, ನೀವು ಸ್ವೀಕಾರ ಮಾಡ, ಓ ಇಲ್ಲಪ್ಪ ಬೇಡ ಅಂತಾರೆ, ಅಯ್ಯೋ ಇದು ಮೃತ್ಯು, ಮೃತ್ಯುದಾನ ಇದು, ಇದನ್ನು ತಗೊಂಡ್ರೆ ನನಗೇನಾದ್ರು ಮೃತ್ಯು ಬಂದ್ರೆ ಏನು ಮಾಡೋದು, ಬೇಡ ಅಂದ್ಬಿಟ್ರು. ಎಷ್ಟೋ ಜನ ಆಚಾರ್ಯರನ್ನು ಕರೆದ, ಪಾಪ ಅವ್ರನ್ನ ಯಾರು, ನಾನು ಬೇಡ ನಾನು ಬೇಡ ನಾನು ಬಲ್ಲೆ ನಾನು ಬಲ್ಲೆ. ಕೊನೆಗೇನಾಯಿತು ಅಂದರೆ, ಆ ರಾಜ ಯಾವ ಜ್ಯೋತಿಷ್ಯ ವಿದ್ವಾಂಸರು ಅವರಿಗೆ ಹೇಳಿದ್ರೋ ಅವರನ್ನೇ ಕರೆಸಿದ, ಅವರನ್ನೇ ಕರೆಸಿದ, ಹೇಳಿದ, ಸ್ವಾಮಿ ನೀವೇ ಹೇಳಿದ್ದೀರಿ ಈ ದಾನವನ್ನು ಯಾರೂ ಸ್ವೀಕಾರ ಮಾಡ್ತಾ ಇಲ್ಲ, ನೀವು ಸ್ವೀಕಾರ ಮಾಡಿ. ಹೌದಾ, ಯಾರು ಸ್ವೀಕಾರ ಮಾಡ್ತಾ ಇಲ್ವಾ, ನಾನು ಸ್ವೀಕಾರ ಮಾಡ್ತೇನೆ ಕೊಡು ಅಂತ ಹೇಳಿದರು. ಅಷ್ಟೊತ್ತಿಗೆ ಸಾಯಂಕಾಲ ಆಗಿ ಹೋಯಿತು. ಅವನು ಆ 10 ಕೆಜಿಯ ಬಂಗಾರವನ್ನು, ಬಂಗಾರದ ಗೋವನ್ನು ಅವರಿಗೆ ದಾನ ಮಾಡಿದ್ದಾನೆ. ದಾನ ಮಾಡಿದರೆ ಅವರು ತಗೊಂಡ್ರು ತಮ್ಮ ಮೈ ಮೇಲೆ ಹೊದ್ದಿಗೆ ಶಾಟಿಯಲ್ಲಿ ಅದನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮ ಮನೆಗೆ. ಹೋಗ್ತಾ ಹೋಗ್ತಾ ಇರಬೇಕಾದಾಗ ಕತ್ತಲೆಯಾಯಿತು. ಕಳ್ಳರು ನೋಡ್ತಾ ಇದ್ದಾರೆ, ಇವರ ಹತ್ತಿರ 10 ಕೆಜಿಯ ಬಂಗಾರದ ಆಕಳ ಇದೆ ಅಂತ ಗೊತ್ತಾಯಿತು. ಬಂದರು ಕಳ್ಳರು, ಬಂದು ಕೇಳ್ತಾರೆ, ಅಲ್ಲ ಸ್ವಾಮಿ ನಿಮ್ಮ ಕೈಯಲ್ಲಿರುವ ಆಕಳು ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳಿದರು. ಅವ್ರು ಹೇಳಿದರು, ಯಾಕೆ ನಿಮಗೇನು ಮಾಡ್ತೀರಿ ತಗೊಂಡು, ನಿಮಗೇನು ಮಾಡೋದು, ಇಲ್ಲ ಇಲ್ಲ ಸತ್ತ ಆಕಳು ನಮಗೆ ಸೇರಿದ್ದು, ಬದುಕಿದ ಆಕಳು ನಿಮಗೆ ಸೇರಿದ್ದು. ಸತ್ತ ಆಕಳನ್ನು ನಾವು ತಗೊಂಡು ಅದರ ಚರ್ಮ ಅದನ್ನು ಉಪಯೋಗಿಸ್ಕೊಳ್ತೇವೆ, ಆಕಳು ಬದುಕಿದ್ರೆ ನಿಮಗೆ ಅದರಿಂದ ಹಾಲು ಮೊಸರು ತುಪ್ಪ ನಿಮಗೆ ಬೇಕಾಗತ್ತೆ, ಅದು ಸತ್ತಿದ್ರೆ ನಮಗೆ ಕೊಟ್ಬಿಡಿ, ಬದುಕಿದ್ರೆ ನೀವು ತಗೊಂಡು ಹೋಗ್ರಿ ಅಂದ್ರೆ ಅವರು. ನೋಡಿ ಆಶ್ಚರ್ಯವಾಯ್ತು, ಹೌದಾ ಇದು ಬದುಕಿದೆ ಅಂದರು. ಆಕಳೇನಿತ್ತೋ ಅದನ್ನು ಕೆಳಗಿಳಿಸಿ ತಮ್ಮ ಶಾಟಿಯನ್ನು ಆ ಆಕಳಿಗೆ ಕಟ್ಟಿ ಅದರ ಕೊರಳಲ್ಲಿ ಹಾಕಿ ಅದರ ಮೇಲೆ ಕೈ ಇಟ್ಟು ಜೀವ ಸೂಕ್ತವನ್ನು ಪಠಣ ಮಾಡಿ ಟೆಂಪ್ರರಿಯಾಗಿ ತಾತ್ಕಾಲಿಕವಾಗಿ ಅದರಲ್ಲಿ ಒಂದು ಜೀವವನ್ನು ತಗೊಂಡು ಬಂದು ಆ ಆಕಳನ್ನು ನಡೆಸಿದ್ರಂತವ್ರು. ಹಲೇ ಹಲೇ ನಡಿ ನಡಿ ಅಂತ, ಮನೆ ಹೋಗೊಂಡು ಬಾರಪ್ಪ ಅಂತ ನಡೆಸಿದ್ರಂತೆ. ಬಂಗಾರದ ಆಕಳು ನಡಿಲಿಕ್ಕೆ ಶುರು ಮಾಡಿತು ಅಂತ ಹೇಳ್ತಾರೆ. ಬಂಗಾರದ ಆಕಳು ನಡೆಯೋದಕ್ಕೆ ಪ್ರಾರಂಭ ಮಾಡಿತ್ತು. ಅದನ್ನು ಕರ್ಕೊಂಡು ಹೋಗ್ತಾರೆ ಕಳ್ಳರಿಗೆ, ಅತ್ಯಂತ ಆಶ್ಚರ್ಯವಾಗತ್ತೆ, ಏನಿದು, ಇಂತಹ ಬ್ರಾಹ್ಮಣರು ಇರ್ತಾರ, ಇಂತಹ ಬ್ರಾಹ್ಮಣರು ಇದ್ದಾರ ಜಗತ್ತಿನಲ್ಲಿ, ಆಶ್ಚರ್ಯವಾಯಿತು. ಹಾಗೆ ತಿಳಿಯಬೇಕಾದ ವಿಚಾರವೇನು ಅಂದರೆ, ಬ್ರಾಹ್ಮಣನಾದವನು ದಾನವನ್ನು ಸ್ವೀಕಾರ ಮಾಡಬೇಕಾದರೆ ಅವನೊಳಗಡೆ ಸ್ವಲ್ಪ ತಪಸ್ಸು ಅನ್ನೋದಿರಬೇಕು. ಹಾಗಾಗಿ ದಾನ ಯಜ್ಞ ಬ್ರಹ್ಮಯಜ್ಞಾದಿ ಯಜ್ಞಗಳನ್ನು ಮಾಡಬೇಕು, ಚಾಂದ್ರಾಯಣಾದಿ ತಪಸ್ಸನ್ನು ಮಾಡಬೇಕು, ಸತ್ಯಾಸ್ತ್ರ ಶ್ರವಣವನ್ನು ಮಾಡಬೇಕು, ಅದರ ಜೊತೆಗೆ ಧೃತಿಹಿ ಧೈರ್ಯ, ಇದು ಬ್ರಾಹ್ಮಣನ ಕರ್ತವ್ಯ ಅಂತ ಹೇಳ್ತಾರೆ. ನೋಡಿ ಧೈರ್ಯ, ಧೈರ್ಯದಿಂದ ಇರಬೇಕು. ಏನು ಧೈರ್ಯ ಅಂದರೆ ಏನು, ಧೈರ್ಯ ಅಂದ್ರೇನು, ಪಕ್ಕದ ಮನೆಯವ್ರ ಜೊತೆಗೆ ಜಗಳಾಡಬೇಕು ಅಂತ ಅರ್ಥವ, ಅಥವಾ ಮನೆಗೆ ಇಲಿ ಬೆಕ್ಕು ಬಂದರೆ ಹೊಡಿಬೇಕು ಅಂತ ಅರ್ಥವ, ಧೈರ್ಯ ಅಂದ್ರೇನು? ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಧೃತಿಹಿ ಅಂದ್ರೆ ಏನು ಗೊತ್ತಾ, ವಿಷಯ ಸಾನ್ನಿಧ್ಯೇಪಿ ತಸ್ಪೃಹಾರಹಿತತಾ. ಅವ್ರು ಹೇಳ್ತಾರೆ, ವಿಷಯಗಳ ಸನ್ನಿಧಾನ ನಮ್ಮ ಹತ್ತಿರ ಇದ್ದಾಗಲೂ ಕೂಡ ಅದರ ಮೇಲೆ ಆಸೆಯನ್ನು ಬಿಡುವುದು ಧೈರ್ಯ. ಏಕಾದಶಿ ದಿವಸ ನಮ್ಮ ಪಕ್ಕದಲ್ಲಿ ಒಳ್ಳೊಳ್ಳೆ ಗುಲಾಬ್ ಜಾಮೂನು, ಚಿಪ್ಸು, ಉಪ್ಪಿಟ್ಟು, ಕೇಸರಿ ಮೊದಲಾದ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡು ಒಬ್ಬೊಬ್ಬರೇ ತಿಂದು ಚಪ್ಪರಿಸ್ತಾ ಇದ್ದಾರೆ. ಆ ವಿಷಯಗಳ ಸನ್ನಿಧಾನ ಎಲ್ಲ ನಮ್ಮ ಪಕ್ಕದಲ್ಲೇ ಇದೆ, ಹಾಗಿದ್ರೂ ಕೂಡ ನಾನು ಧೈರ್ಯದಿಂದ ಇರಬೇಕು, ಆ ವಿಷಯಗಳ ಸನ್ನಿಧಾನವಿದ್ದರೂ ಕೂಡ ನಾನು ಅದರ ಕಡೆಗೆ ನೋಡಬಾರ್ದು, ಅದರ ಮೇಲೆ ಮನಸ್ಸನ್ನು ಹರಿಸಬಾರ್ದು ಎಂಬುದಾಗಿ ಧೈರ್ಯವನ್ನು ಪಡೆದ ವ್ಯಕ್ತಿ ಯಾರೋ ಅವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ
ಬ್ರಾಹ್ಮಣನಲ್ಲಿ ಇರಬೇಕಾದ ಈ 12 ಗುಣಗಳನ್ನು ಅವನು ಮಾಡಬೇಕಾದ ಈ ಕರ್ತವ್ಯಗಳನ್ನು ನಮಗೆ ತಿಳಿಸ್ತಾರೆ. ಬುದ್ಧೇಹೇ ಭಗವನ್ನಿಷ್ಠತಾ, ಭಗವನ್ನಿಷ್ಠ ಬುದ್ಧಿ, ಇದು ಬ್ರಾಹ್ಮಣನ ಒಂದು ವಿಶಿಷ್ಟವಾದ ಗುಣಗಳಿವೆ ಬ್ರಾಹ್ಮಣನಲ್ಲಿ. ಇನ್ನು ಅನೇಕ ಬ್ರಾಹ್ಮಣರ ಗುಣಗಳನ್ನು ನಾವು ವಿಶೇಷವಾಗಿ ತಿಳಿದುಕೊಳ್ತೇವೆ, ಬಹಳ ಇದೆ. ನಾವು ಮಹಾಭಾರತವನ್ನು, ಭಾಗವತವನ್ನು ಹಾಗೂ ರಾಮಾಯಣವನ್ನು ತೆಗೆದು ನೋಡಿದಾಗ ಬ್ರಾಹ್ಮಣರ ಕರ್ತವ್ಯಗಳು ತುಂಬ ಅನೇಕ ವಿಧವಾಗಿ ಹೇಳಿದ್ದಾರೆ. ಮುಖ್ಯವಾಗಿ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಇವು 6 ಮಹತ್ವದ ಕರ್ತವ್ಯ ಕರ್ಮಗಳು ಬ್ರಾಹ್ಮಣನದಾಗಿವೆ. ಬ್ರಾಹ್ಮಣಾನಾಂ ಪರಿಭವಾತ್ ಅಸುರಾ ಸದಲೇಶಯಃ ಬ್ರಾಹ್ಮಣಾನಾಂ ಪ್ರಸಾದಾಚ್ಚ ದೇವಾ ಸ್ವರ್ಗ ನಿವಾಸಿನಃ ಹೇಳ್ತಾರೆ. ಅಶಕ್ಯಂ ಸ್ಪಷ್ಟುಂ ಆಕಾಶಂ ಅಚಾಲ್ಯೋ ಹಿಮವಾನ್ ಗಿರಿಹಿ ಅವಾರ್ಯ ಸೇತುನ ಗಂಗಾ ದುರ್ಜಯ ಬ್ರಾಹ್ಮಣ ಭುವಿ. ಯಾವ ರೀತಿಯಾಗಿ ಆಕಾಶವನ್ನು ಮುಟ್ಲಿಕ್ಕಾಗೋದಿಲ್ಲವೋ, ಹಿಮಾಲಯ ಪರ್ವತವನ್ನು ಅಳಗಾಡಿಸ್ಲಿಕ್ಕಾಗೋದಿಲ್ಲವೋ, ಸೇತುವೆಯಿಂದ ಗಂಗೆಯನ್ನು ದಾಟ್ಲಿಕ್ಕಾಗೋದಿಲ್ಲವೋ, ಹಾಗೆ ಬ್ರಾಹ್ಮಣರನ್ನು ಭೂಮಿಯಲ್ಲಿ ಗೆಲ್ಲಿಕ್ಕಾಗೋದಿಲ್ಲ. ಇಷ್ಟು ಬ್ರಾಹ್ಮಣರ ಮಹತ್ವ ಇದೆ ಮಹಾಭಾರತದಲ್ಲಿ. ಬಹಳ ಮತ್ತೆ ಬ್ರಾಹ್ಮಣರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಬ್ರಾಹ್ಮಣ ಎಷ್ಟು ತಾನು ಪ್ರತಿಗ್ರಹವನ್ನು ಮಾಡೋದರಿಂದ ಅವನ ಜೀವನ ಯಾಪನ ಆಗತ್ತೆ, ನಡೆಸ್ಲಿಕ್ಕೆ ಸಾಧ್ಯ ಉಂಟೋ ಅಷ್ಟನ್ನೇ ಪ್ರತಿಗ್ರಹ ಮಾಡೋದರಿಂದ ಅವನ ಬ್ರಾಹ್ಮಣತ್ವ ಹೋಗೋದಿಲ್ಲ, ಅವನು ನಿಜವಾಗಿ ಬ್ರಾಹ್ಮಣನಾಗಿ ಉಳಿತಾನೆ ಇತ್ಯಾದಿ ಅನೇಕ ಮಾತುಗಳನ್ನು ಭಾಗವತದ 8 ಸ್ಕಂದದಲ್ಲಿ ವಾಮನದೇವರ ಒಂದು ಕಥೆಯಲ್ಲಿ ನಾವು ಕೇಳ್ತೇವೆ. ಅಂತಹ ನಾವೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಮಾಡೋಣ. ಅದರಿಂದಲೇ ಮೊದಲನೇದಾಗಿ ತಿಳಿಸಿದ ಹಾಗೆ ಅಹೀಯಮಾನ ಸ್ವಾಧರ್ಮ ಸಹಿ ಅಸ್ಯ ಅಖಿಲ ಕಾಮಧುಕ ಎಂದು ಹೇಳಿದ ಹಾಗೆ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕಾದರೆ ಬ್ರಾಹ್ಮಣರು ತಮ್ಮ ಕರ್ತವ್ಯ ಕರ್ಮಗಳನ್ನು ತಾವು ಮಾಡಬೇಕು. ಇವತ್ತಿಗೂ ಆ ಬ್ರಾಹ್ಮಣತ್ವದ ಒಂದು ಕರ್ತವ್ಯ ಕರ್ಮಗಳನ್ನು ನಿಜವಾಗಿ ಪರಿಪಾಲನೆ ಮಾಡಿ ಅವರ ಕಾರ್ಯದಿಂದ, ಅವರ ಕೃತಿಯಿಂದ ಅವರು ದೈವತ್ವವನ್ನು ಹೊಂದಿರತಕ್ಕಂತಹ ಮಹಾನುಭಾವರು ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರು ಮಾಡಿದ ಕಾರ್ಯ ಅಜರಾಮರವಾಗಿದೆ. ಈ ಶತಮಾನವೇ ನೆನಪಿಡುವಂತಹ ಕಾರ್ಯಕ್ರಮಗಳನ್ನು ಅವರು ಮಾಡಿ ತೋರಿಸಿದ್ದಾರೆ. ಅಂತಹ ಗುರುಗಳಲ್ಲಿ ಅನಂತಾನಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಈ 2 ವಾಕ್ಕುಸುಮಗಳನ್ನು ಅವರ ಈ ಆರಾಧನಾ ಸಂದರ್ಭದಲ್ಲಿ ಅವರ ಅಂತರ್ಯಾಮಿಯಾದ ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಾಮ್ರಂ ರಾಘವೇಂದ್ರ ಸ್ವಾಮಿಗಳವರ ಮಠದ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ನಮ್ಮ ಮಿತ್ರರಾದ ಸತ್ಯಮೂರ್ತಿ ಆಚಾರ್ಯರಿಗೂ ಕೂಡ ನಾನು ಅನೇಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು. ಸಂಕ್ರಮಣ ಉತ್ತರಾಯಣ ಪರ್ವಕಾಲ, ಉತ್ತರೋತ್ತರವಾಗಿ ನಮಗೆಲ್ಲರಿಗೂ ಅಭಿವೃದ್ಧಿಯನ್ನು ಕೊಡಲಿ, ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸುವ ಹಾಗೆ ನಮಗೆ ಭಗವಂತ ಅನುಗ್ರಹ ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.